ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಸ್ವಾಗತ ನಾನು ಕಮಲನಯನ ಪಾಟೀಲ್ ಪ್ರಿಯ ವೀಕ್ಷಕರೇ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಇವತ್ತಿನ ನಮ್ಮ ಸಮಾಜಕ್ಕೆ ಇವತ್ತಿನ ನಮ್ಮ ಯುವಜನತೆಗೆ ಜೊತೆಗೆ ಒಂದು ಕೌಟುಂಬಿಕ ಸಲಹೆಗಳು ಇವೆಲ್ಲವೂ ಕೂಡ ಚರ್ಚೆ ಮಾಡ್ತಕ್ಕಂಥ ವಿಶೇಷವಾದಂಥ ಸರಣಿ ಕಾರ್ಯಕ್ರಮವನ್ನು ತಾವು ಗಮನಿಸ್ತಾ ಬರ್ತಾ ಇದ್ದೀರಿ ಈ ವಾರದ ವಿಶೇಷ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಒಬ್ಬರು ರಾಜಕೀಯ ಗಣ್ಯರು ರಾಜಕೀಯ ವ್ಯಕ್ತಿ ಒಟ್ಟಿಗಿದ್ದಾರೆ ಬಹಳ ಪ್ರಮುಖವಾಗಿ ಒಂದಷ್ಟು ಅವರದ್ದೇ ಆದಂಥ ವಿಶೇಷತೆಗಳಿಂದ ತಮ್ಮ ಒಂದು ವಿಶೇಷವಾದಂಥ ರಾಜಕೀಯ ಜೀವನ ಇರ್ಬೋದು ವೈಯಕ್ತಿಕ ಜೀವನ ಇರ್ಬೋದು ಇದೆಲ್ಲವೂ ಕೂಡ ಅವರು ಅನುಸರಿಸಿಕೊಂಡು ಬಂದಂಥವ್ರು ನೀವು ಗಮನಿಸಿರ್ತೀರಿ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮೊಟ್ಟಿಗಿದ್ದಾರೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಜೊತೆಗೆ ಏನು ಶೈಕ್ಷಣಿಕ ಶೈಕ್ಷಣಿಕ ಕ್ಷೇತ್ರದಿಂದ ಒಂದು ಐದೂವರೆ ಜಿಲ್ಲೆಗಳ ಪ್ರಮುಖವಾಗಿ ಪ್ರತಿನಿಧಿಸತಕ್ಕಂಥ ವಿಧಾನ ಪರಿಷತ್ ಶಾಸಕರು ಇಂಥವ್ರ ನಮ್ಮ ಒಟ್ಟಿಗೆ ಇವತ್ತಿನ ಪರ್ಸ್ನಾಲಿಟಿ ಡಿಪೇಸ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬನ್ನಿ ಅವರೊಟ್ಟಿಗೆ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ ಸರ್ ಕಾರ್ಯಕ್ರಮದಲ್ಲಿ ಸ್ವಾಗತ ನಮಸ್ತೆ ಧನ್ಯವಾದ ಸರ್ ನೀವು ನೋಡಿರ್ಬೋದು ಏನು ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಐದೂವರೆ ಜಿಲ್ಲೆಗಳ ಪ್ರತಿನಿಧಿಯಾಗಿ ಇವತ್ತು ಒಂದು ಆ ವಿಭಾಗದ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯನ್ನು ಹೊತ್ತು ಜೊತೆ ಜೊತೆಗೆ ಸಾಮಾಜಿಕವಾಗಿ ಸಾಕಷ್ಟು ಚಟುವಟಿಕೆಗಳ ಜೊತೆಗೆ ಕ್ಯಾಪ್ಟನ್ ಗಣೇಶ್ ಅವರು ಯಾವಾಗಲೂ ಸಕ್ರಿಯರಾಗಿದ್ದಾರೆ ಅಂಥವರು ಇವತ್ತು ನಮ್ಮ ಸಮಾಜದ ತಾರುಣ್ಯದ ಏನು ಒಂದು ಹಂತದಲ್ಲಿರ್ತಕ್ಕಂಥ ಯುವಕರಿಗೆ ವ್ಯಕ್ತಿತ್ವದ ಪುಟಕ್ಕೆ ಒಂದಷ್ಟು ಸಲಹೆಗಳನ್ನು ಇದ್ದಾರೆ ಅವರೊಟ್ಟಿಗೆ ಮುಂದುವರಿಯೋಣ ಸರ್ ಪ್ರಮುಖವಾಗಿ ನಾವು ವ್ಯಕ್ತಿತ್ವದ ವಿಕಾಸ ಅಥವಾ ಪರ್ಸ್ನಾಲ್ ಟಿ ಪೇಸ್ ಅನ್ನುವಾಗ ಪ್ರಥಮಕ್ಕೆ ಆರಂಭವಾಗ್ತಕ್ಕಂಥದ್ದು ಒಂದು ಸಂಪೂರ್ಣ ಪರಿಸರ ಒಬ್ಬ ವ್ಯಕ್ತಿಯ ಪರಿಸರಕ್ಕೆ ಅವನು ಪಾದಾರ್ಪಣೆ ಮಾಡ್ತಿದ್ದ ಹಾಗೆ ತಾಯಿಯ ಗರ್ಭದಿಂದ ಭೂಮಿಗೆ ಪಾದಾರ್ಪಣೆ ಹಾಗೆ ಮಗು ಮಗುವಿನ ತಾಯಿ ಮಗುವಿನ ಪರಿಸರ ಮತ್ತು ಆ ಊರು ಇದೆಲ್ಲವೂ ಕೂಡ ಪ್ರಮುಖವಾಗುತ್ತೆ ನಿಮ್ಮ ಗಮನಕ್ಕೆ ಬರ್ತಿದ್ದ ಹಾಗೆ ನಿಮ್ಮ ಒಂದು ಒಂದು ಪೂರ್ವ ಬಾಲ್ಯಕ್ಕೆ ಹೋಗುವುದಾದರೆ ನಿಮ್ಮ ಬಾ ಬಾಲ್ಯಕ್ಕೆ ಹೋಗುವುದಾದರೆ ನಿಮ್ಮ ಊರು ಆವತ್ತಿನ ಪರಿಸರ ಆವತ್ತಿನ ಬಾಲ್ಯ ಆ ಎಲ್ಲ ಒಂದು ನೆನಪುಗಳನ್ನು ಮಾಡಿಕೊಳ್ಳುವುದಾದರೆ ಹೇಗೆ ನೆನಪಿಸ್ಕೊಳ್ತೀವಿ ವ್ಯಕ್ತಿತ್ವದ ವಿಕಾಸ ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಬಾಲ್ಯ ಇದು ನಾನು ನೀವು ನಾವೆಲ್ಲ ಅನುಭವಿಸಿರುವಂತಹ ಮತ್ತು ಬದುಕಿನ ಒಂದು ಘಟ್ಟದಲ್ಲಿ ಹಿಂತಿರುಗಿ ನೋಡಿದಾಗ ಆ ದಿನಗಳೇ ತುಂಬ ಮಧುರವಾಗಿದ್ದು ಆ ದಿನಗಳೇ ತುಂಬ ಚೆನ್ನಾಗಿದ್ದವು ಈಗ ಕಾಲ ಬದಲಾಗ್ಬಿಟ್ಟಿದೆ ತುಂಬ ಸಂಗತಿಗಳು ಡೈಲ್ಯೂಟ್ ಆಗಿಬಿಟ್ಟಿದೆ ಹೇಳುವಂಥ ಭಾವನೆಗಳು ಬರ್ತದೆ ಅದು ನಾನು ಅಂದ್ಕೊಳ್ತೀನಿ ಒಂದು ಸ್ವಲ್ಪ ಭಾರತೀಯ ತತ್ವಶಾಸ್ತ್ರವನ್ನು ಆಧರಿಸಿ ಹೇಳುವುದಾದರೆ ಈ ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರ ಸಿಗುವಂಥದ್ದು ನಾನು ಯಾರು ನಾನು ಇಲ್ಲಿಂದ ಬಂದೆ ನಾನು ಇಲ್ಲಿ ಎಷ್ಟು ದಿನ ಇರ್ತೀನಿ ಇದ್ದಾಗ ಹೇಗಿರಬೇಕು ಇದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಇವತ್ತು ಆಲೋಚನೆ ಮಾಡ್ತೀವಿ ಬಾಲ್ಯದಲ್ಲಿ ಯಾವ ಸಂಗತಿಗಳು ಇರುವುದಿಲ್ಲ ತುಂಬ ಸಂಗತಿಗಳು ಬದಲಾಗಿದೆ ಇವತ್ತು ಜಗತ್ತು ಒಂದು ಸಣ್ಣ ಗ್ರಾಮವಾಗಿದೆ ಅಂತ ಹೇಳ್ತೀವಿ ಹೋಲ್ ಗ್ಲೋಬ್ ಹ್ಯಾಸ್ ಬೇಕಮ್ ಎಸ್ ಸ್ಮಾಲ್ ವಿಲೇಜ್ ಅಂತ ಹಿಂದಿನ ದಿನಗಳಲ್ಲಿ ನಾನು ಎಸ್ ಎಸ್ ಎಲ್ ಸಿ ಬರುವವರೆಗೆ ಹತ್ತನೇ ಕ್ಲಾಸ್ ಬರುವವರೆಗೆ ನಾನು ಕಾರ್ಕಳ ಬಿಟ್ಟು ಮಂಗಳೂರನ್ನೇ ನೋಡಿರಲಿಲ್ಲ ಆದರೆ ಇವತ್ತಿನ ನನ್ನ ವಯಸ್ಸಿನ ಅಥವಾ ಆ ವಯಸ್ಸಿನ ಮಕ್ಕಳನ್ನು ಕೇಳಿದರೆ ಅವರಿಗೆ ಜಗತ್ತು ಅವರ ಬೆರಳ ತುದಿಗಳಲ್ಲಿ ಇದೆ ಎಲ್ಲ ಸಂಗತಿಗಳು ಮಾಹಿತಿ ಲಭ್ಯ ಇದೆ ಸೊ ಈ ರೀತಿ ಭೌತಿಕ ಜಗತ್ತಿನಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಭಾಳಷ್ಟು ಬದಲಾವಣೆಗಳು ಅತ್ಯಂತ ವೇಗದಲ್ಲಾಗಿದೆ ಈ ಬದಲಾವಣೆಗಳು ನಮ್ಮ ಬಾಲ್ಯಾಪ್ಯದ ಮೇಲೆ ನಮ್ಮ ಕೌಟುಂಬಿಕ ಜೀವನದ ಮೇಲೆ ನಮ್ಮ ಮಾಹಿತಿಯ ಮೇಲೆ ನಮಗೆ ಲಭ್ಯವಿರುವಂಥ ಮಾಹಿತಿಗಳ ಮೇಲೆ ಮತ್ತು ಆ ಮಾಹಿತಿಗಳ ಆಧಾರದಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಬದಲಾವಣೆಗಳಾಗಿರುವಂಥದ್ದು ಬಹಳ ಸಹಜ ನಾನು ಚಿಕ್ಕವನಿರಬೇಕಾದ್ರೆ ನನ್ನ ತಂದೆಯವರು ಹೇಳ್ತಾ ಇದ್ದರು ಕಾಲ ಕೆಟ್ಟು ಹೋಯಿತು ಅಂತ ಹೇಳಿ ನನಗನ್ಸುತ್ತೆ ನಮ್ಮ ತಂದೆಯವರು ಚಿಕ್ಕವರಾಗಿದ್ದಾಗ ಅವರು ಅವರ ಹಿರಿಯರು ಹೇಳ್ತಿದ್ರು ಏನೋ ಕಾಲ ಕೆಟ್ಟು ಹೋಗಿದೆ ಅಂತ ನಾವು ಇವತ್ತು ಹೇಳ್ತೀವಿ ಕಾಲ ಕೆಟ್ಟು ಹೋಗಿದೆ ನಮ್ಮ ಟೈಮ್ ತುಂಬ ಚೆನ್ನಾಗಿತ್ತು ಅಂತ ಈಗಿನ ಬಾಲ್ಯದಲ್ಲಿರುವಂಥ ತಲೆಮಾರು ಅವರು ದೊಡ್ಡವರಾಗುವಾಗ ಇನ್ನಷ್ಟು ಬದಲಾವಣೆಗಳಾಗಿ ಅವರೇ ಇದೆ ಮಾತು ಹೇಳ್ಬೋದು ಸೊ ಈ ಗೀತೆಯಲ್ಲಿ ಹೇಳಿದ ಹಾಗೆ ಬದಲಾವಣೆ ಅತ್ಯಂತ ಶಾಶ್ವತವಾದ ಒಂದು ಪ್ರಕ್ರಿಯೆ ಅದು ಇದಕ್ಕೆ ನಾವು ಹೇಗೆ ನಮ್ಮ ಮನಸ್ಸನ್ನು ಸಜ್ಜುಗೊಳಿಸ್ತೇವೆ ಮತ್ತು ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾ ನಾವು ಹೇಗೆ ಬೆಳಿತೀವಿ ಹೇಳೋದು ನಮ್ಮ ಮುಂದೆ ಸವಾಲು ನಾನು ತುಂಬ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವನು ಹತ್ತು ಮಕ್ಕಳಿರುವಂಥ ಕುಟುಂಬದಲ್ಲಿ ಹುಟ್ಟಿದವನು ಈಗ ಕೇಳಿದ್ರೆ ಓ ಹತ್ತು ಮಕ್ಕಳ ಹೇಳುವಂಥ ವಾತಾವರಣ ಇದೆ ಇವತ್ತು ತುಂಬ ಬಡತನ ಅಲ್ಲದಿದ್ರು ಕೂಡ ಕೆಳ ಮಾಧ್ಯಮ ವರ್ಗ ಹೊಟ್ಟೆ ಬಟ್ಟೆಗೆ ಸಮಸ್ಯೆ ಇರಲಿಲ್ಲ ಆದರೆ ತುಂಬ ದುಡ್ಡೇನಿರಲಿಲ್ಲ ತಂದೆ ತಾಯಿಗಳ ಶಿಕ್ಷಣ ಆರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ನವರೆಗಿತ್ತು ಅತ್ಯಂತ ಕುಗ್ರಾಮ ಬಸ್ ಸಂಪರ್ಕ ಇರಲಿಲ್ಲ ಕರೆಂಟ್ ಇರಲಿಲ್ಲ ರೇಡಿಯೋ ಇರಲಿಲ್ಲ ನ್ಯೂಸ್ ಪೇಪರ್ ಬರ್ತಿರಲಿಲ್ಲ ಎಲ್ಲಿ ನೋಡಿದರೂ ಸರ್ಕಾರಿ ಶಾಲೆಗಳೇ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳೇ ಇದ್ದವು ಕಾಲೇಜಿನ ಪ್ರಾಂಶುಪಾಲರ ಮಗ ಮತ್ತು ಅತ್ಯಂತ ಕಡು ಬಡತನದ ಒಬ್ಬ ಗ್ರಾಮಾಂತರದ ಒಬ್ಬ ವಿದ್ಯಾರ್ಥಿ ಕೂಡ ಒಂದೇ ಶಾಲೆಯಲ್ಲಿ ಓದುವಂಥ ಒಂದು ಕ್ರಮ ಇತ್ತು ಅದರಲ್ಲಿ ಒಳ್ಳೆಯದು ಇತ್ತು ಅನ್ಸುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಮಾಜ ಇಷ್ಟು ಸೆನ್ಸಿಟಿವ್ ಆಗಿರಲಿಲ್ಲ ಇಷ್ಟು ವಿಘಟಿತವಾಗಿರಲಿಲ್ಲ ಬದುಕು ಸರಳವಾಗಿತ್ತು ಅಂತ ಅಂದುಕೊಳ್ತೀನಿ ನಾನು ಈ ತಾರತಮ್ಯ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿರಲಿಲ್ಲ ವೈಯಕ್ತಿಕವಾಗಿ ಕುಟುಂಬಗಳಲ್ಲಿ ಸಮುದಾಯಗಳಲ್ಲಿ ಅವರ ಸಮುದಾಯಕ್ಕೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳಿದ್ದರೂ ಕೂಡ ಸಮಾಜವಾಗಿ ಒಂದಾಗಿ ಆಲೋಚನೆ ಮಾಡ್ತಾಯಿದ್ದು ಒಂದಷ್ಟು ಸಮಾಜದ ಸ್ಥರೀಕರಣ ಅಥವಾ ಏನು ಸ್ಟ್ಯಾಟಿಫಿಕೇಷನ್ ಆಫ್ ಸೊಸೈಟಿ ಅದು ಜಾತಿಯ ಆಧಾರದಲ್ಲಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಒಂದಷ್ಟಿತ್ತು ಆದರೆ ಅದು ಇಷ್ಟು ವ್ಯಕ್ತ ಆಗ್ತಿರಲಿಲ್ಲ ಸಮಾಜದಲ್ಲಿ ಮತ್ತು ಅದರ ನಡುವೆ ಬದುಕನ್ನು ರೂಪಿಸ್ಕೊಳ್ತಾ ಇದ್ದರು ದ್ವೇಷದ ಭಾವನೆ ಇಷ್ಟೊಂದು ದೊಡ್ಡದಿರಲಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ನನ್ನ ಬಾಲ್ಯವನ್ನೇ ತಗೊಂಡ್ರೆ ಒಂದು ಅವಿಭಕ್ತ ಕುಟುಂಬ ಹತ್ತು ಮಕ್ಕಳ ಜೊತೆ ಬೆಳೆದ್ರಿಂದ ಆ ಒಂದು ಬೆಳವಣಿಗೆಯೇ ನಮಗೆ ತುಂಬ ಸಂಗತಿಗಳನ್ನ ಹೇಳ್ಕೊಟ್ಟಿತ್ತು ಯು ಆರ್ ನಾಟ್ ಬೀಯಿಂಗ್ ಪ್ಯಾಂಪರ್ಡ್ ಇನ್ನು ಪೇರೆಂಟ್ಸ್ಗೆ ಹತ್ತು ಮಕ್ಕಳು ಹತ್ತು ಮಕ್ಕಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯಿಂದ ಒಂದೇ ಮಗು ಇಲ್ಲದೇ ಇರೋದ್ರಿಂದ ಅಥವಾ ಒಂದೇ ಮಗು ಇಲ್ಲದೇ ಇದ್ದದ್ರಿಂದ ಹಂಚಿಕೊಳ್ಳೋದನ್ನು ಹೇಳ್ಕೊಟ್ರು ಕೂಡಿ ಬಾಳೋದನ್ನು ಹೇಳ್ಕೊಟ್ರು ಬದುಕೋದಿನ ಗೊಬ್ಬನಿಗಾಗಿ ಆಗಿಲ್ಲ ಎಲ್ಲರ ಜೊತೆ ಸೇರಿ ಬದುಕಬೇಕು ಅಂತ ಭಾವನೆ ತನ್ನಿಂತಾನಾಗಿಯೇ ಬಂತು ಶಾಲೆಗಳಿಗೆ ಹೋದಾಗ ಶಾಲೆಯಲ್ಲಿ ಸಮಾಜದ ಎಲ್ಲ ವರ್ಗಗಳ ಮಕ್ಕಳು ಬರ್ತಾ ಇದ್ದರಿಂದ ಅದೇ ಒಂದು ಕಲಿಕೆ ಆಗಿತ್ತು ಮತ್ತು ಈ ಶ್ರೀಮಂತ ಬಡವ ಹೇಳುವಂಥ ವ್ಯತ್ಯಾಸ ಬಹಳ ಇರಲಿಲ್ಲ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರ್ತಾಯಿದ್ರು ಸಾಧಾರಣವಾಗಿ ಹತ್ತನೇ ಕ್ಲಾಸ್ನವರೆಗೆ ಬರುವಂಥ ಯಾವ ವಿದ್ಯಾರ್ಥಿಗಳು ಕಾಲಿಗೆ ಚಪ್ಪಲಿ ಹಾಕೊಳ್ತಿರ್ಲಿಲ್ಲ ಅದೊಂದು ಮಾಮೂಲಿ ಸಂಗತಿ ಆಗಿತ್ತು ಮತ್ತು ಈ ಶೋ ಆಫ್ ಅಂತ ಹೇಳ್ತೀವಲ್ಲ ಆ ಸಂಸ್ಕೃತಿ ಇರಲಿಲ್ಲ ಕಾಲೇಜಿಗೆ ಬಂದಾಗ ಕಾಲೇಜಿನ ಪ್ರಾಂಶುಪಾಲರು ಸೈಕಲಲ್ಲಿ ಹೋಗ್ತಾಯಿದ್ರು ಇವತ್ತು ತುಂಬ ಬದಲಾವಣೆಗಳಾಗಿದೆ ಈ ರೀತಿಯಾಗಿ ದ ದ ಅರ್ಜ್ ಅಂತ ಹೇಳ್ತೀವಿ ಅದ ಫೈರ್ ಇನ್ ದ ಬೆಲಿ ಟು ಲರ್ನ್ ಏನಾದರೂ ಮಾಡಬೇಕಡುವಂಥ ಒಂದು ತೀವ್ರ ಹಂಬಲ ಏನಿತ್ತು ನಮ್ಮ ತಲೆಮಾರಿನಲ್ಲಿ ಅದೆಲ್ಲೂ ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ ನನಗೆ ಆಮೇಲೆ ಈ ಮಾರ್ಕ್ಸ್ ಮತ್ತು ಒಂದು ಅನೈತಿಕ ಅಥವಾ ಅನ್ಹುಲಿ ಕಾಂಪಿಟೇಷನ್ ಏನು ಬಂದುಬಿಟ್ಟಿದೆ ಅದು ಇಷ್ಟು ಇರಲಿಲ್ಲ ನನಗೆ ನನಗೆ ಇವತ್ತು ನೆನಪಾಗ್ತಿಲ್ಲ ನನ್ನ ತಂದೆ ಯಾವತ್ತೂ ನನಗೆ ನಿನ್ನೆಷ್ಟು ಮಾರ್ಕ್ ತಗೊಂಡಿ ಯಾಕೆ ಇಷ್ಟು ಕಡಿಮೆ ತಗೊಂಡು ಅಂತ ಕೇಳಿದ್ದೇ ಇಲ್ಲ ವರ್ಷ ಮುಗಿದ ತಕ್ಷಣ ಪಾಸ ಫೈಲ ಅಂತ ಕೇಳ್ತಾಯಿದ್ರು ಪಾಸಾದರೆ ಮುಂದಿನ ಕ್ಲಾಸು ನಾ ಪಾಸ್ ಆದರೆ ವಾಪಸ್ಸು ಅಂತ ಹೇಳ್ತಾಯಿದ್ರು ಒತ್ತಡ ಇರಲಿಲ್ಲ ಕಲಿಕೆ ಒತ್ತಡ ಇರಲಿಲ್ಲ ಮಕ್ಕಳಿಗೆ ಇವತ್ತು ನಾವು ತುಂಬ ಪ್ಯಾಂಪರು ಮಾಡ್ತೀವಿ ಅದ್ರ ಜೊತೆಗೆ ತುಂಬ ಒತ್ತಡವನ್ನು ಹಾಕ್ತೀವಿ ನಮ್ಮ ಅಪ್ಪ ಅಮ್ಮ ಅವರ ಕನಸುಗಳು ನಮ್ಮಲ್ಲಿ ಯಾವತ್ತೂ ಹೇರಿರಲಿಲ್ಲ ಅದು ಇವತ್ತು ನನಗೆ ಅನ್ನಿಸ್ತಾ ಉಂಟು ನಮ್ಮ ಈವ ಈಗ ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ನಮ್ಮ ಅನಿಸಿಕೆಗಳು ನಮ್ಮ ಕನಸುಗಳು ನಮಗೇನು ಸಾಧನೆ ಮಾಡಲಿಕ್ಕಾಗಿಲ್ಲ ಅದೆಲ್ಲವನ್ನು ತುಂಬ ಹೇರಿಬಿಟ್ಟು ಒತ್ತಡವನ್ನು ಹೇರ್ತೇವೆ ಹೇಳುವ ಸಂಗತಿ ಒಂದು ನಾನು ಗಮನಿಸಿದ್ದೇನೆ ಒಂದು ಸಣ್ಣ ಘಟನೆ ಹೇಳಬೇಕು ಅಂತಂದರೆ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಅವರು ಪೇರೆಂಟ್ ಅವರ ಮಗಳ ಎಸ್ ಎಲ್ ಸಿ ಫಲಿತಾಂಶದ ಬಗ್ಗೆ ನನ್ನ ಹತ್ರ ಬಂದಿದ್ದರು ದೂರದ ಸುಳ್ಳಿದವರು ತೊಂಬತ್ತೇಳುವರೆ ಮಾರ್ಕ್ ತಗೊಂಡಿಲ್ಲ ಹುಡುಗಿ ಹಿಂದಿಯಲ್ಲಿ ಅವಳಿಗೆ ತಂದೆಯ ಪ್ರಕಾರ ಮತ್ತು ಆ ಮಗುವಿನ ಪ್ರಕಾರ ಒಂದು ಎರಡು ಮಾರ್ಕ್ ಕಡಿಮೆ ಸಿಕ್ಕಿತ್ತು ತಂದೆ ತಾಯಿ ಮಗಳು ಮೂರು ಜನ ಬಂದು ಕೂತಿಕೊಂಡಿದ್ದಾರೆ ನನ್ನ ಮುಂದೆ ಒಂದು ಹತ್ತು ನಿಮಿಷ ಹಾಗಾಗಿದೆ ಅನ್ಯಾಯ ಆಗಿದೆ ಅಂತೆಲ್ಲ ಬಹಳಷ್ಟು ಮಾತಾಡಿದರು ನಾನು ಹೇಳಿದೆ ದಯವಿಟ್ಟು ನಿಮ್ಮ ಮಗುವಿನ ಮುಖ ನೋಡಿ ಅಂತ ಹೇಳಿದೆ ನೋಡಿದರು ಎಸ್ ಎಲ್ ಸಿ ರಿಸಲ್ಟ್ ಬಂದು ಎಂಟು ದಿನ ಆಗಿದೆ ನೀವು ಇವತ್ತಿನವರೆಗೆ ನಿಮ್ಮ ಮಗುವಿಗೆ ತೊಂಬತ್ತೇಳುವರೆ ಪರ್ಸೆಂಟ್ ಮಾರ್ಕ್ ತೊಗೊಂಡಿದೆಯಮ್ಮ ತುಂಬ ಖುಷಿಯಾಗಿದೆ ನಮಗೆ ಅಂತ ಹೇಳಿದ್ದೀರಾ ಅಂತ ಕೇಳಿದೆ ಯಾಕೆ ಅಂತ ಕೇಳಿದರು ನಿಮ್ಮನ್ನು ನೋಡಿದರೆ ಕನಿಕರ ಬರ್ತಾ ಇದೆ ಆ ಮಗು ತೊಂಬತ್ತೇಳುವರೆ ಪರ್ಸೆಂಟ್ ಮಾರ್ಕ್ ತಗೊಂಡು ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋಂಥ ದುಃಖ ಆ ಮಗಿನ ಮುಖದಲ್ಲಿ ನೋಡ್ತಾ ಇದ್ದೀನಿ ನಾನು ಖುಷಿ ಪಡ್ತಾ ಇರ್ತದೆ ಆ ಮಗು ಯಾಕೆಂದರೆ ನೀವು ಆ ಪರೀಕ್ಷೆ ರಿಸಲ್ಟ್ ಬಂದಾಗಿನಿಂದ ಇಲ್ಲಿಯವರೆಗೆ ನಿನಗೆ ಹಿಂದಿಯಲ್ಲಿ ಎರಡು ಮಾರ್ಕ್ ಕಡಿಮೆ ಬಂತು ಹಿಂದಿಯಲ್ಲಿ ಎರಡು ಕಡಿಮೆ ಮಾರ್ಕ್ ಅಂತ ಆ ಎರಡು ಮಾರ್ಕ್ ಬಂದಿದ್ದು ನಿಮಗೆ ಆ ಫಸ್ಟ್ ಟಾಪ್ ಟೆನ್ ರ್ಯಾಂಕ್ ಬಂದುಬಿಡ್ತಿತ್ತು ಹಳದನ್ನೇ ಹೇಳ್ಕೊಂಡು ಬಂದಿದ್ದೀರಿ ಆ ಮಗುಗೆ ಐವತ್ತೈವಾಗ ನಾನು ಹತ್ತನೇ ರ್ಯಾಂಕ್ ಎರಡನೇ ರ್ಯಾಂಕ್ ನನಗೆ ಹತ್ತರೊಳಗೆ ರ್ಯಾಂಕ್ ಬಂದುಬಿಡ್ತಿತ್ತಲ್ಲ ಅಂತ ದುಃಖದಲ್ಲಿದೆ ಸರಿಯಾಯಿತು ನೀವೇ ಹೇಳಿ ಇಬ್ರು ಅಪ್ಪ ಅಮ್ಮ ಫಸ್ಟಿಗೆ ಆ ಮಗುವಿಗೆ ಒಂದು ಸಲ ಕಂಗ್ರ್ಯಾಚುಲೇಟ್ ಮಾಡಿ ತಪ್ಪಿಕೊಳ್ಳಿ ಅಂತ ಹೇಳಿದೆ ಇದು ಇವತ್ತಿನ ವಾತಾವರಣ ಇವತ್ತು ಸೊ ಮಕ್ಕಳು ಎಲ್ಲಿಯೋ ಅವರ ಬಾಲ್ಯವನ್ನು ಈ ಒಂದು ಅನಾರೋಗ್ಯಕರ ಸ್ಪರ್ಧೆಯಲ್ಲಿ ಕಳೆದುಕೊಳ್ತಾ ಇದ್ದಾರೆ ಸುಮ್ಮನೆ ತೀವ್ರ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ ಮಾಹಿತಿ ತಂತ್ರಜ್ಞಾನದ ಮೂಲಕ ಜಗತ್ತನ್ನೇ ಕೈಬಳ್ಳಿಟ್ಕೊಂಡ್ರು ಕೂಡ ಅದನ್ನು ಉಪಯೋಗ ಮಾಡಬೇಕು ದುರುಪಯೋಗ ಮಾಡಬೇಕು ಹೇಳೋದ್ರ ಬಗ್ಗೆ ಸ್ವಂತ ಒಂದು ಮಾನಸಿಕತೆಯನ್ನು ಬೆಳೆಸಿಕೊಳ್ಳದೇ ಇರುವ ಒಂದು ಮಟ್ಟದಲ್ಲಿದ್ದಾರೆ ಒಂದು ರೀತಿಯ ದ್ವಿಮುಖ ವ್ಯಕ್ತಿತ್ವ ಅಂತ ಹೇಳಿದರೆ ಅಪ್ಪ ಅಮ್ಮ ಇದ್ರಾಗ ಇದ್ ಎದುರಿಗಿದ್ದಾಗ ಒಂದು ರೀತಿ ಅವರಿದ್ದಾಗ ಇನ್ನೊಂದು ರೀತಿ ಈ ರೀತಿಯ ವ್ಯಕ್ತಿತ್ವ ಬೆಳೆಸ್ಕೊಳ್ತಾ ಇದ್ದಾರೆ ಮನೆಯೊಳಗೆ ಆ ಮುಕ್ತ ಸಂವಾದ ನಡೆಯುವುದಿಲ್ಲ ಹಂಚಿಕೊಳ್ಳುವುದನ್ನು ಕಲ್ತ್ಕೊಂಡೇ ಇಲ್ಲ ಈ ಈ ವಾತಾವರಣ ಬೆಳೀತಾ ಇದೆ ಅಂತ ಅನ್ನಿಸ್ತದೆ ನನಗೆ ಸರಿಯೋ ತಪ್ಪು ಅಂತ ಹೇಳಿದ್ರೆ ಒಂದು ಗ್ರಾಜ್ಯೂಲ್ ಆಗ್ತಿರುವಂಥ ಬದಲಾವಣೆ ಇದು ಸಮಾಜದಕ್ಕೆ ಹೊಂದಾಣಿಕೆ ಮಾಡಿಕೊಳ್ತದೆ ಆ್ಯಸ್ ಯು ಗ್ರೋ ಇನ್ ಏಜ್ ಯು ಆಟೋಮ್ಯಾಟಿಕಲಿ ಗೆಟ್ ಅಡ್ಜಸ್ಟೆಡ್ ಮತ್ತು ಈ ಬದಲಾವಣೆಗಳು ಶಾಶ್ವತ ಆಗಿರೋದ್ರಿಂದ ಇದು ಸರಿಯಲ್ಲ ಅದು ಚೆನ್ನಾಗಿದೆ ಹೇಳುವುದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆಗಿನ ಕಾಲಮಾನಕ್ಕೆ ಆಗಿನ ವ್ಯವಸ್ಥೆಗೆ ಅದು ಸರಿ ಇತ್ತು ಇವತ್ತಿನ ವ್ಯವಸ್ಥೆಗೆ ಇದು ಸರಿ ಇದೆ ಹಾಗಾಗಿ ಬಾಲ್ಯವನ್ನು ನೋಡಿದ್ರಾಗ ನಾವೆಲ್ಲರೂ ಕೂಡ ನಮ್ಮ ಬಾಲ್ಯವನ್ನು ಇಷ್ಟಪಡ್ತೇವೆ ಪ್ರೀತಿಸ್ತೇವೆ ಓ ಬಚನಕ್ಕೆ ಅದೇ ಕಾಗದಕ್ಕೆ ಕಶ್ತಿ ಒಂದು ಹಾಡು ಕವಿ ಹೇಳಿದ ಹಾಗೇ ಆ ಸಣ್ಣ ಮಳೆಗಾಲದಲ್ಲಿ ಪೇಪರ್ ಬೋಟ್ ಮಾಡಿ ನೀರಲ್ಲಿ ಬಿಟ್ಟಿರುವಂಥದ್ದು ಕೇವಲ ಸಣ್ಣ ಪುಟ್ಟ ಕಲ್ಲುಗಳನ್ನಿಟ್ಟುಕೊಂಡು ಆಟ ಆಡಿರುವಂಥದ್ದು ನಮ್ಮ ಊರಿನಲ್ಲಿ ಅತ್ಯಂತ ಸರಳವಾಗಿ ಸಿಗುವಂಥ ವಸ್ತುಗಳನ್ನೇ ಉಪಯೋಗ ಮಾಡಿಕೊಂಡು ಆಡ್ತಿರುವಂಥದ್ದು ಅದು ಕೊಟ್ಟ ಖುಷಿ ಮತ್ತು ಈಗ ಈಗಿನ ಆಟಿಗೆಯಿಂದ ಸಿಗುವಂಥ ಖುಷಿಯಲ್ಲಿ ಏನು ಭಾಳ ವ್ಯತ್ಯಾಸ ಇರಲಿಕ್ಕಿಲ್ಲ ಆದರೆ ಇವತ್ತು ಮಕ್ಕಳಿಗೆ ಆಟಿಗೆ ಅಂತ ಹೇಳಿದರೆ ಇದ್ಯಾವುದು ಅಲ್ಲ ಆಟಿಗೆ ಅಂತ ಹೇಳಿದರೆ ಸಾವಿರಾರು ರೂಪಾಯಿ ಕೊಟ್ಟು ತಂದಿರುವಂಥ ಸಂಗತಿಗಳು ರಿಮೋಟ್ ಕಂಟ್ರೋಲ್ ಆಗಿರುವಂಥ ಸಂಗತಿಗಳು ಮಗು ಖುಷಿ ಪಡುತ್ತೆ ಅದಲ್ಲೂ ಖುಷಿ ಇದ್ದರೂ ಖುಷಿ ಪಡ್ತಾಯಿತ್ತು ಆದರೆ ಅದು ಹೆಚ್ಚು ಖುಷಿ ಕೊಡ್ತಿತ್ತು ಕಡಿಮೆ ಖುಷಿ ಕೊಡ್ತಿದ್ದು ಹೇಳಿಕ್ಕೆ ಹೋಗೋದಿಲ್ಲ ನಾನು ಆದರೆ ಸರಳವಾದ ಸಂಗತಿಗಳ ಮೂಲಕ ಬದುಕನ್ನು ಅರ್ಥ ಮಾಡಿಕೊಳ್ಳುವಂಥ ಬದುಕಿನಲ್ಲಿ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳುವಂಥ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂಥ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವಂಥ ರೀತಿಯಲ್ಲಿ ನಾವು ಬೆಳೀತಾ ಇದ್ದು ಇವತ್ತು ಅದೆಲ್ಲೋ ಒಂದು ಕಡೆ ಮಾಯ ಆಗ್ತಾ ಇದೆ ಮಳೆಗಾಲ ಬಂತು ಅಂಥೇಳಿದರೆ ಆ ಮಳೆಯೇ ಒಂದು ಸುಂದರವಾದ ಅನುಭವ ಬೇಸಿಗೆ ರಜೆ ಬಂತು ಅಂತ ಹೇಳಿದರೆ ಅಜ್ಜಿ ಮನೆಗೆ ಹೋಗೋದೇ ಒಂದು ಸಂಭ್ರಮ ಅಜ್ಜ ಅಜ್ಜಿ ಅಜ್ಜಿದಲ್ಲಿಗೆ ಹೋಗೋದೇ ಆ ಹಳ್ಳಿಯಲ್ಲಿ ಪರಿಸರದ ಒಟ್ಟಿಗೆ ಬೆಳೆಯುವಂಥ ಅವಕಾಶ ಇದೆಲ್ಲ ಮಕ್ಕಳಿಗೆ ಕಡಿಮೆ ಆಗ್ತಿದೆ ಸಂಜೆ ಹೊತ್ತಿಗೆ ಹೊರಗಡೆ ಆಟಕ್ಕೆ ಕಳಿಸದೇ ಇರುವಂಥ ವಾತಾವರಣ ಸ್ಥಿತಿಗಳಲ್ಲಿದೆ ತುಂಬಾ ಬದಲಾವಣೆಗಳಾಗಿದೆ ಖಂಡಿತ ಸರ್ ಇಲ್ಲಿ ಬಹಳ ಪ್ರಮುಖವಾಗಿ ಶಿಕ್ಷಣಿಕ ಒಂದು ಪ್ರಸ್ತಾಪ ಆಯಿತು ನೀವು ಹೇಳ್ತಾ ಹೇಳ್ತಾ ಶಾಲೆ ಶಾಲೆಯಲ್ಲಿ ನಿಮ್ಮ ಪ್ರಾಂಶುಪಾಲರು ಆವತ್ತಿನ ದಿನಗಳಲ್ಲಿ ಸೈಕಲ್ ಮೇಲೆ ಬಂದು ಪಾಠ ಮಾಡಿ ಹೋಗ್ತಾ ಇದ್ರು ಅಂತಕ್ಕಂಥ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಷ್ಟು ಸವಾಲುಗಳು ಅನ್ನೋದಾದರೆ ಮಕ್ಕಳಿಗೆ ಪೂರಕವಾದ ಶಿಕ್ಷಣವನ್ನು ಕಲ್ಪಿಸುವಲ್ಲಿ ಮೂರು ಸಂಗತಿ ಇದೆ ಅಂತ ಪ್ರಮುಖವಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ಶಿಕ್ಷಣದಲ್ಲಿ ಒಂದು ಮಾಹಿತಿ ಓಕೆ ಅದು ಪುಸ್ತಕಗಳ ಮೂಲಕ ಮತ್ತು ಇವತ್ತು ತಂತ್ರಜ್ಞಾನದ ಮೂಲಕ ಆ ಮಾಹಿತಿಯನ್ನು ಲಭ್ಯ ಮಾಡ್ತೀವಿ ಮಕ್ಕಳಿಗೆ ಎರಡನೇದು ಮುಂದೆ ಅವರ ಜೀವನದಲ್ಲಿ ಯಾವುದಾದ್ರೂ ಒಂದು ಕೌಶಲ್ಯವನ್ನು ಮುಂದಿಟ್ಟುಕೊಂಡು ಜೀವನ ರೂಪಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಕೊಡುವಂಥದ್ದು ಕೌಶಲ್ಯ ಆಧಾರಿತವಾದ ಒಂದು ಶಿಕ್ಷಣ ನಾನು ಅಕೌಂಟೆಂಟ್ ಆಗಬೇಕು ನಾನು ಕಾರ್ಪೆಂಟರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ನಾನು ಮೆಕ್ಯಾನಿಕಲ್ ಆಗಿ ಮೆಕ್ಯಾನಿಕ್ ಆಗಬೇಕು ಈ ಥರದ ಸಂಗತಿಗಳು ಸೊ ಆ ದೃಷ್ಟಿಲಿ ಹೋಗುವಂಥದ್ದು ಇನ್ನು ಬಹಳ ಪ್ರಮುಖವಾದ ಮೂರನೇ ಆಯಾಮ ಅಂತ ಹೇಳಿದರೆ ಮೌಲ್ಯಗಳು ಸೊ ಯಾವಾಗಲೂ ಇದನ್ನು ಹೇಳ್ತೀನಿ ನಾನು ಒಂದು ವಿದ್ಯಾರ್ಥಿ ಕ್ಲಾಸ್ ರೂಮ್ಗೆ ಹೋದಾಗ ಅಥವಾ ಒಂದು ಕಾಲೇಜಿಗೆ ಹೋದಾಗ ಆ್ಯಸ್ ಎ ಟೀಚರ್ ಆ್ಯಸ್ ಅನ್ ಇನ್ಸ್ಟಿಟ್ಯೂಷನ್ ಡೂ ಯು ಪ್ರಿಪೇರಿಂಗ್ ಫಾರ್ ಎ ಕ್ಲಾಸ್ ಡು ಯು ಪ್ರಿಪೇರಿಂಗ್ ಫಾರ್ ಎನ್ ಎಕ್ಸಾಮ್ ರೈಟ್ ಡೂ ಯು ಪ್ರಿಪೇರಿಂಗ್ ಫಾರ್ ಎನ್ ಸರ್ಟಿಫಿಕೇಟ್ ಡೂ ಯು ಪ್ರಿಪೇರಿಂಗ್ ಫಾರ್ ಎ ಲೈವ್ಲಿಹುಡ್ ಆರ್ ಡು ಯು ಪ್ರಿಪೇರ್ ಪ್ರಿಪೇರಿಂಗ್ ಫಾರ್ ಲೈಫ್ ಈ ಹಂತಗಳನ್ನು ಗುರುತಿಸ್ಕೊಳ್ಬೇಕು ನಾವು ತಾವು ಹೇಳಿದ ಹಾಗೆ ಇವತ್ತು ಶಿಕ್ಷಣ ವ್ಯವಸ್ಥೆಯ ಮೂಲಕ ಒಬ್ಬ ವಿದ್ಯಾರ್ಥಿ ಹಾದು ಹೋಗಬೇಕಾದ್ರೆ ಅವನ ಕಣ್ಣು ಮುಂದೆ ಇರುವಂಥ ಭಾಳ ಪ್ರಮುಖವಾದ ಗೋಲ್ ತಪ್ಪೇನಲ್ಲ ಅದು ಗೋಲ್ ಬೇಕದು ನನಗೆ ಎಷ್ಟು ಬೇಗ ಒಂದು ಒಳ್ಳೆಯ ಕೆಲಸ ಸಿಗ್ತದೆ ಅಂತೇಳಿ ಮತ್ತು ಒಳ್ಳೆಯ ಕೆಲಸ ಹೇಳಿದರೆ ಕೈತುಂಬ ಸಂಪಾದನೆ ಮಾಡಬಲ್ಲಂಥ ಒಂದು ಕೆಲಸ ಇದು ಸಣ್ಣ ಒಂದು ದೃಷ್ಟಿಕೋನ ಅಲ್ಲ ಅಥವಾ ತಪ್ಪು ಅಂತಲೂ ಹೇಳ್ತಿಲ್ಲ ನಾನು ಆದರೆ ಅದೇ ಎಲ್ಲವೂ ಅಲ್ಲ ನನ್ನಲ್ಲಿ ಸಾಮಾಜಿಕ ಪ್ರಜ್ಞೆ ಜಾಗೃತ ಆಗಬೇಕು ನನ್ನ ನೈತಿಕ ಪ್ರಜ್ಞೆ ಜಾಗೃತ ಆಗಬೇಕು ನನ್ನಲ್ಲಿ ಈ ದೇಶದ ಕಾನೂನುಗಳನ್ನು ಪಾಲಿಸ್ತಾನೆ ಹೇಳುವಂಥ ಒಂದು ನಾಗರಿಕ ಪ್ರಜ್ಞೆ ಜಾಗೃತ ಆಗಬೇಕು ನನ್ನಲ್ಲಿ ಈ ದೇಶವನ್ನು ಪ್ರೀತಿಸ್ತಾನೆ ಹೇಳುವಂಥ ರಾಷ್ಟ್ರಭಕ್ತಿಯ ದೇಶಪ್ರೇಮದ ಭಾವನೆ ಜಾಗೃತ ಆಗಬೇಕು ಬದುಕು ನನಗಾಗಿ ಮಾತ್ರವಲ್ಲ ಇತರರಿಗಾಗಿ ಬದುಕು ಬದುಕೆ ನಿಜವಾದ ಬದುಕು ಹೇಳುವಂಥ ಒಂದು ತಾತ್ವಿಕವಾದ ಅಥವಾ ಸಾಮಾಜಿಕವಾದ ಚಿಂತನೆ ಜಾಗೃತ ಆಗಬೇಕು ಶಿಕ್ಷಣ ವ್ಯವಸ್ಥೆಯ ಮೂಲಕ ಇದನ್ನು ಕೊಡಲಿಕ್ಕಾಗದ್ದು ಬೇರೆ ಯಾವ ಸ್ಥೆ ಮೂಲಕ ಕೊಡಲಿಕ್ಕಾಗೋದಿಲ್ಲ ಹಾಗಾಗಿ ಈ ಮೌಲ್ಯಗಳನ್ನು ಪ್ರತಿಬಿಂಬಿಸಬಲ್ಲಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೀವ ಮಾಹಿತಿ ಕೌಶಲ್ಯ ಮತ್ತು ಮೌಲ್ಯ ಇದರ ಮೂರರ ಒಂದು ಸಮ್ಮೇಳನ ಆಗಿದೆ ನಮ್ಮ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಎಲ್ಲ ಬದಲಾವಣೆ ಕಾಣ್ತಾ ಇದೆ ಒಂದು ವಾಟ್ಸಪಲ್ಲಿ ಯಾರು ಮೆಸೇಜ್ ಕಳಿಸಿದ್ರು ಅವರು ಇದೇ ತಲೆಮಾರಿನ ಬಗ್ಗೆ ಚಿಂತೆ ಮಾಡ್ತಾಯಿದ್ರು ಬದಲಾಗ್ತಿರುವಂಥ ಜೀವನ ಮೌಲ್ಯಗಳು ಅಂತ ತುಂಬ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದ ಕುಟುಂಬಗಳಿಂದ ಬಂದಂಥ ಒಂದು ತಲೆಮಾರು ತುಂಬ ಕಷ್ಟಪಟ್ಟು ಶಿಕ್ಷಣವನ್ನು ಆ್ಯಕ್ಸಸ್ ಮಾಡಿಕೊಂಡು ಡಾಕ್ಟ್ರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಮ್ಯಾನೇಜ್ಮೆಂಟ್ ಗ್ರಾಜುವೇಟ್ಸ್ ಆಗಿದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅವರು ಅವಿಭುಕ್ತ ಕುಟುಂಬದಿಂದ ಬಂದಿದ್ದರು ಗ್ರಾಮಾಂತರದಿಂದ ಬಂದಿದ್ದರು ಕನ್ನಡ ಮಾಧ್ಯಮ ಶಾಲೆಗಳಿಂದ ಬಂದಿದ್ದರು ಕಷ್ಟದ ಒಂದು ಪರಿಸ್ಥಿತಿಯಿಂದ ಬಂದಿದ್ದರು ಹಾಗಾಗಿ ಏನೋ ಸಾಧನೆ ಮಾಡಬೇಕು ಅಂತ ಅದ್ಭುತವಾದ ಒಂದು ಛಲ ಇತ್ತು ಅವರ ಮನಸ್ಸಿನಲ್ಲಿ ಅವರಿಗೆ ಮದುವೆ ಆಯಿತು ಅವ್ರಿಗೆ ಮಕ್ಕಳಾದರು ನಾನು ಜೀವನದಲ್ಲಿ ಚಿಕ್ಕವಂದಿರಬೇಕಾದ್ರೆ ಭಾಳ ಕಷ್ಟಪಟ್ಟೆ ಅಂತ ಅವ್ರ ಮಕ್ಕಳನ್ನು ಬೆಳೆಸಿದ ರೀತಿ ಏನಿದೆ ಎಲ್ಲವನ್ನು ಅವರ ಕಾಲು ಬಿಡು ತಂದು ಕೊಟ್ಟರು ಒಂದೋ ಎರಡೋ ಮಕ್ಕಳಿದ್ದರಿಂದ ಅವರ ಎಲ್ಲ ಬೇಡಿಕೆಗಳನ್ನು ಪೂರೈಸಿದರು ಅತ್ಯುತ್ತಮವಾದ ಶಾಲೆಗಳು ಅಂತ ಕರೆಸಿಕೊಳ್ಳುವ ಶಾಲೆಗಳಿಗೆ ಹಾಕಿದರು ಅಂಡರ್ಲೈನ್ ಮಾಡ್ತೀನಿ ಸೆಂಟೆನ್ಸನ್ನು ಆ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಸೇರೋದ್ರ ಮೂಲಕ ನಮ್ಮ ಸಾಮಾಜಿಕ ಸ್ಥಾನಮಾನ ನಿರ್ಣಯ ಆಗುತ್ತೆ ಹೇಳೋ ದೃಷ್ಟಿಯಲ್ಲಿ ಸೇರಿಸಿದರು ಆ ವಿದ್ಯಾರ್ಥಿಗಳು ಏನಾದರು ಇದೇ ಅರ್ಜ್ ಇಡೀ ದ ಫೈರ್ ಇನ್ ದ ಬೆಲಿ ಅವರಲ್ಲಿ ಬಂತ ಅದು ಈ ರೀತಿಯ ಸಾಧನೆ ಮಾಡಬೇಕು ಹೇಳುವಂಥ ಛಲ ಅವರಲ್ಲಿ ಬಂತ ಅವರು ಅವರ ಬದುಕನ್ನು ಅವರಿಗಾಗೇ ರೂಪಿಸಿಕೊಂಡು ಇಷ್ಟು ಕಷ್ಟಪಟ್ಟು ಅವರನ್ನು ತಂದೆ ತಾಯಿನ ಮರೆತು ದೂರ ಕೂತ್ಕೊಂಡಿರಲ್ಲ ಇವತ್ತು ಅವಿಭಕ್ತ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಆ ಕುಟುಂಬದಲ್ಲೇ ಇವತ್ತು ತಂದೆ ತಾಯಿ ಮಕ್ಕಳು ಬೇರೆ ಬೇರೆ ಇರುವಂಥ ಒಂದು ವಾತಾವರಣ ನಿರ್ಮಾಣ ಆಯ್ತಲ್ಲ ಸಾಮಾಜಿಕವಾದ ಅನಿವಾರ್ಯತೆ ಇರ್ಬೋದು ಕೆಲವು ಸಂದರ್ಭಗಳಲ್ಲಿ ಅದು ಎಲ್ಲೋ ಒಂದು ಕಡೆ ಈ ಫಸ್ಟ್ ಜನ್ರೇಷನ್ ಅವ್ರನ್ನ ಕೇಳಿದ್ರು ನೀವು ಇಲ್ಲ ನಾವು ಬೆಳೆದ ವಾತಾವರಣವೇ ಚೆನ್ನಾಗಿತ್ತು ಒಂದಷ್ಟು ಜೀವನ ಮೌಲ್ಯಗಳು ನಮ್ಮಲ್ಲಿ ಅಂತರ್ಗತವಾಗಿತ್ತು ಊರಿನ ಜಾತ್ರೆ ಊರಿನ ದೈವದ ನಿಯಮಗಳು ಊರಲ್ಲಿ ಸಣ್ಣ ಸಣ್ಣಪುಟ್ಟ ಸಂಗತಿಗಳು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಆಗಿತ್ತು ಈ ಸಂಗತಿಗಳ ಬಗ್ಗೆ ಈಗಿನ ತಲೆಮಾರಲ್ಲಿ ನಮಗೆ ಇದ್ದ ಒಂದು ರೀತಿಯ ತಾದಾತ್ಮ್ಯತೆ ಅಥವಾ ಅನೂನ್ಯವಾದ ಸಂಬಂಧ ಈಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ತಪ್ಪು ಮಾಡಿದ್ದು ನಾವೇ ನಾವು ಅವ್ರನ್ನ ಅವರಿಗೆ ಪರಿಚಯಿಸಲಿಲ್ಲ ಅದರೊಟ್ಟಿಗೆ ಬೆಳೆಯುವಂಥ ಅವಕಾಶವನ್ನೇ ಕೊಟ್ಟಿಲ್ಲ ಸೊ ಈ ಬದಲಾವಣೆಗಳು ಶೈಕ್ಷಣಿಕ ವ್ಯವಸ್ಥೆ ಹಿಂದಿಗಿಂತ ಹೆಚ್ಚು ಇವತ್ತು ವೈವಿಧ್ಯತೆಯಿಂದ ಕೂಡಿದೆ ಅವಕಾಶಗಳು ತುಂಬ ಜಾಸ್ತಿಯಾಗಿದೆ ಆಯ್ಕೆಗಳು ತುಂಬ ಜಾಸ್ತಿ ಆಗಿದೆ ಇಷ್ಟು ಆಯ್ಕೆಗಳಿರಲಿಲ್ಲ ಮುಂಚೆ ಮತ್ತು ನಾನು ಕಲಿಬೇಕು ನಾನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅದೆಲ್ಲವೂ ಕೂಡ ತುಂಬ ಸುಲಭದಲ್ಲಿ ಲಭ್ಯ ಇದೆ ಒಂದು ಪೇಪರ್ ಬೇಕಾದರೆ ನಾವು ಲೈಬ್ರೆರಿ ಹುಡ್ಕೊಂಡು ಹೋಗಬೇಕಾಗ್ತಾ ಇತ್ತು ಎಂಪ್ಲಾಯ್ಮೆಂಟ್ ನ್ಯೂಸ್ ಹೇಳಿದರೆ ಲೈಬ್ರರಿಗೆ ಹೋದರೆ ಮಾತ್ರ ಸಿಗ್ತಾಯಿತ್ತು ನಮಗೆ ರೇಡಿಯೋ ಇರೋದಿಂಥ ಮನೆಗಳೇ ನೈಂಟಿ ನೈನ್ ಪರ್ಸೆಂಟು ಒಂದು ಎರಡು ಮನೆ ಪರ್ಸೆಂಟ್ ಮನೆಗಳೇ ರೇಡಿಯೋ ಇರ್ತಾ ಇತ್ತು ಸೊ ಆ ದೃಷ್ಟಿಯಲ್ಲಿ ಶೈಕ್ಷಣಿಕ ವ್ಯವಸ್ಥೆಗೆ ಪೂರಕವಾದ ಎಲ್ಲ ಮಾಹಿತಿಗಳು ಲಭ್ಯ ಇರುವಂಥ ವಾತಾವರಣ ಇದೆ ಆದರೆ ಅದನ್ನ ಸದುಪಯೋಗ ಮಾಡಿಕೊಳ್ಳಬೇಕು ಹೇಳುವಂಥ ಮನೋಭಾವ ಎಲ್ಲ ಕಡಿಮೆ ಆಗ್ತಾ ಇದೆ ಕಡಿಮೆ ಇದನ್ನು ದುರುಪಯೋಗ ಮಾಡೋದ್ರ ಬಗ್ಗೆ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಇದು ಬದಲಾಗ್ತಿರುವಂಥ ಕಾಲಮಾನ ಏನು ಮಾಡಲಿಕ್ಕೆ ಆಗೋದಿಲ್ಲ ಖಂಡಿತ ಸರ್ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ಮುಂದುವರಿಯೋಣ ಪ್ರಿಯ ವೀಕ್ಷಕರೇ ಪರ್ಸನಾಲಿಟಿ ಪೇಜ್ನಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ತಮ್ಮ ಜೀವನದಲ್ಲಿ ತಾವು ಕೊಂಡೊಯ್ಯ ತಾವು ಕಂಡುಕೊಂಡಂಥ ಸಾಕಷ್ಟು ಅನುಭವಗಳನ್ನು ಹಂಚಿಕೊಡ್ತಾ ಇದ್ದಾರೆ ಜೊತೆಗೆ ಇವತ್ತಿನ ಯುವ ಪೀಳಿಗೆಗೆ ಇವತ್ತಿನ ಸಮಾಜಕ್ಕೆ ಅಗತ್ಯ ವಿಚಾರಧಾರೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಇದೆಲ್ಲವೂ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಸ್ವಾಗತ ಬ್ರಿ ವೀಕ್ಷಕರೇ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ತಮ್ಮದೇ ಆದಂಥ ವಿಚಾರಧಾರೆಗಳನ್ನು ಇವತ್ತಿನ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಹಂಚಿಕೊಡ್ತಾ ಇದ್ದಾರೆ ಇನ್ನಷ್ಟು ಸಮಾಜಕ್ಕೆ ಯಾವೆಲ್ಲ ಅಂಶಗಳು ಅಗತ್ಯ ಇದೆ ಅನ್ನುವ ನೆಲಗಟ್ಟಿನಲ್ಲಿ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಡ್ತಾ ಇದ್ದಾರೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್ ಥ್ಯಾಂಕ್ ಯು ಖಂಡಿತ ಸರ್ ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಹೇಳ್ತಕ್ಕಂಥ ವಿಚಾರಗಳನ್ನು ಗಮನಿಸ್ತಾ ಹೋದರೆ ಇಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಅಂದರೆ ಇವತ್ತಿನ ಕಾಲಮಾನದಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಒಂದು ಅಭಿಮಾನ ಹೊಡೆದಿದೆ ಅಂತಕ್ಕಂಥದ್ದು ಮತ್ತು ರಾಷ್ಟ್ರೀಯತೆಯ ಕುರಿತಾದಂಥ ಕಾರ್ಯಚಟುವಟಿಕೆಗಳಲ್ಲಿ ಎಷ್ಟು ಜನತೆ ವಿಶೇಷವಾಗಿ ಅದು ಮಕ್ಕಳಾಗಿರ್ಬೋದು ಯುವ ಜನತೆ ಆಗಿರ್ಬೋದು ಪಾಲ್ಗೊಳ್ಳಿಕ್ಕೆ ಮಾನಸಿಕವಾಗಿ ಸನ್ನದ್ದರಿದ್ದಾರೆ ಮತ್ತು ಆ ರೀತಿಯ ವಾತಾವರಣ ಎಷ್ಟು ಮಟ್ಟಿಗೆ ಇವತ್ತು ಜೀವಂತವಾಗಿ ಇದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದರಲ್ಲಿ ಬಹಳ ವ್ಯತ್ಯಾಸ ಆಗಿದೆ ಅಂತ ಅಂದ್ಕೊಳ್ಳೋದಿಲ್ಲ ನಾನು ಇವತ್ತಿಗೂ ಒಬ್ಬ ಯೋಧ ಗಡಿ ಪ್ರದೇಶದಲ್ಲಿ ಹುತಾತ್ಮನಾಗಿ ಅವನ ಶವ ಪಾರ್ಥಿವ ಶವ ಅವನ ಗ್ರಾಮಕ್ಕೆ ಹಿಂದೂರಿಗೆ ಬಂದರೆ ಸಾವಿರಾರು ಜನ ಸೇರ್ತಾರೆ ದೇಶದ ಗಡಿ ಪ್ರದೇಶದಲ್ಲಿ ಏನಾದರೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದರೆ ಈ ದೇಶದ ಅಬಾಲ ವೃದ್ಧಿಯಾಗಿ ಎಲ್ಲರೂ ಸೇರಿಕೊಂಡು ಅದರ ಬಗ್ಗೆ ಸ್ಪಂದಿಸ್ತಾರೆ ಯೋಧನಿಗೆ ಕೊಡುವಂಥ ಗೌರವವನ್ನು ಕಿಂಚಿತ್ತೂ ಕಡಿಮೆ ಮಾಡಿಲ್ಲ ಇನ್ಫ್ಯಾಕ್ಟ್ ಕಾರ್ಗಿಲ್ ಆಪರೇಷನ್ಸ್ ಆದಮೇಲೆ ಅದು ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಆ ರೀತಿಯ ದೇಶ ಪ್ರೇಮ ಅದು ಮೊಮೆಂಟರಿ ಮತ್ತು ಸಿಂಬಾಲಿಕ್ ಆಗಿಬಿಟ್ಟಿದೆ ಒಬ್ಬ ಯೋಧನ ತ್ಯಾಗ ಬಲಿದಾನ ಸಮರ್ಪಣಾ ಮನೋಭಾವ ಯೋಧನಾಗಿ ಗಡಿ ಪ್ರದೇಶದಲ್ಲಿ ಒಬ್ಬ ವೈರ್ಯನ್ನು ಹಿಮ್ಮೆಟ್ಟಲಿಕ್ಕೆ ಅಥವಾ ಆ ಕಾಡಿನ ಬಂದ ಗುಂಡನ್ನು ಎದುರಿಸಲಿಕ್ಕೆ ಮಾತ್ರ ಸೀಮಿತವಾಗಿಬಿಟ್ಟಿದೆ ನಾನು ನನ್ನ ಸಾಮಾಜಿಕ ಜೀವನದಲ್ಲಿ ನನಗೆ ಯೋಧನಾಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ ನನಗೇನು ಜವಾಬ್ದಾರಿ ಸಮಾಜದಲ್ಲಿ ಸಿಗತ್ತೆ ಆ ಜವಾಬ್ದಾರಿಯ ಸ್ಥಾನದಲ್ಲೂ ಕೂಡ ಅದೇ ಸಮರ್ಪಣಾ ಮನೋಭಾವದಿಂದ ಅದೇ ದೇಶಭಕ್ತಿಯಿಂದ ಅದೇ ರಾಷ್ಟ್ರಪ್ರೇಮದಿಂದ ನಾನು ನನ್ನನ್ನು ತೊಡಗಿಸಿಕೊಂಡ್ರೆ ಅದು ನಿಜವಾದ ದೇಶಭಕ್ತಿ ಹೇಳುವಂಥದ್ದು ಕಾಣ್ತಾ ಇಲ್ಲ ಅಂದರೆ ಯೋಧನಿಗೆ ಗೌರವ ಕೊಡ್ತೀನಿ ಯೋಧನ ಸಮರ್ಪಣಾ ಮನೋಭಾವನ ಗೌರವಿಸ್ತೇನೆ ಗೌರವಿಸ್ತೀನಿ ಯೋಧನ ದೇಶಭಕ್ತಿಯನ್ನು ಗೌರವಿಸ್ತೀನಿ ನಾನು ಸರಿ ಅಂತ ಹೇಳ್ತೀನಿ ಅದಕ್ಕೆ ಆದರೆ ಅವನ ಕೆಲಸ ಅದು ಗಡಿ ಪ್ರದೇಶದಲ್ಲಿ ಅವನು ಅವನ ನನ್ನ ತರಬೇತಿ ಕೊಟ್ಟಿರೋದೇ ಅದಕ್ಕೆ ನಾನು ಸಮಾಜದಲ್ಲಿ ಹೇಗಿದ್ದರೂ ನಡೀತದೆ ನೂರಿಪ್ಪತ್ತೈದು ಕೋಟಿ ಜನರಲ್ಲಿ ಕೇವಲ ಇಪ್ಪತ್ನಾಲ್ಕು ಲಕ್ಷ ಜನ ಮಾತ್ರ ಹತ್ತು ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾರೆ ಅಂತ ಹೇಳಿದರೆ ಇನ್ಕಮ್ ರಿಟರ್ನ್ ಫೈಲ್ ಮಾಡ್ತಾರೆ ಹೇಳಿದರೆ ಎಲ್ಲ ಒಂದು ಕಡೆ ಡಿಸಾನೆಸ್ಟಿ ಅಂತ ಹೇಳೋದು ನಮ್ಮ ವ್ಯಕ್ತಿತ್ವದ ಒಂದು ಪ್ರಮುಖ ಅಂಗ ಆಗಿಬಿಟ್ಟಿದೆ ಯಾವುದೋ ಅಂಗಡಿಗೆ ಒಂದು ಸಾಮಾನು ತಗೊಳಕ್ಕೆ ಹೋದರೆ ಅಂಗಡಿಯ ಮಾಲಕ ಕೇಳ್ತಾನೆ ಬಿಲ್ ತಗೊಳ್ಳಿ ಅಂತ ಹೇಳಿದ್ರೆ ಬಿಲ್ ಬೇಡ ಹೇಳುವಂಥ ಮಾನಸಿಕತೆ ನಮ್ಮದಾಗಿದೆ ಈ ದೇಶದ ಕಾನೂನನ್ನು ಉಲ್ಲಂಘನೆ ಮಾಡುವುದೇ ನನ್ನ ಕರ್ತವ್ಯ ಅಥವಾ ಅದು ಇಟ್ಸ್ ಟೇಕನ್ ಫಾರ್ ಗ್ರಾಂಟ್ ಹೇಳುವಂಥ ಭಾವ ನಮ್ಮದಾಗಿದೆ ಸೊ ಯಾವಾಗ ನೀವು ದೇಶಭಕ್ತಿ ರಾಷ್ಟ್ರಪ್ರೇಮದ ಬಗ್ಗೆ ಮಾತಾಡ್ತೀರಿ ನನಗನ್ಸುತ್ತೆ ಅದಿದೆ ನಮ್ಮ ಅಂತರಂಗದಲ್ಲಿ ಆದರೆ ವ್ಯಾವಹಾರಿಕ ಪ್ರಜ್ಞೆ ತುಂಬ ಜಾಗೃತ ಆಗಿಬಿಟ್ಟಿದೆ ಪ್ರತಿಯೊಂದನ್ನು ಕೂಡ ನನಗೆ ಎಷ್ಟು ಲಾಭ ಅನ್ನೋದಷ್ಟೆಲ್ಲಿ ನೋಡ್ತೀವಿ ಇದನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಭಾಳ ಸೊಗಸಾಗಿ ಅವರ ಮೊದಲನೆಯ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಹೇಳಿದರು ಹರೇಕಾದ್ಮಿ ಎಚ್ತಾ ಕೆ ಇಸ್ಮೆ ಮುಜೆ ಕ್ಯಾ ಹೇ ಅಂತ ಯಾವ ಸಂಗತಿ ತೊಗೊಂಡು ನನಗೇನು ಲಾಭ ನನಗೇನು ಲಾಭ ನನಗೇನು ಲಾಭ ಅಂತ ಆಲೋಚನೆ ಮಾಡ್ತೀವಿ ಅಗರ್ ಈ ದೇಶಕ್ಕೂ ಬದಲನೇ ಇಸ್ಸೆ ಥೋಡ ಸಹ ಹಟ್ಕೆ ಅಲಗ್ ಚ ಅಲಗ್ಸ ಸೋಚನಾ ಶುರು ಕರೆಂಗೆ ಇಸ್ಮೇ ಮೇರಾ ಕ್ಯಾ ಹೇ ಈ ರಾಷ್ಟ್ರ ನಿರ್ಮಾಣದ ಪವಿತ್ರ ಕಾರ್ಯದಲ್ಲಿ ನನ್ನೇನು ಜವಾಬ್ದಾರಿ ಸೊ ರಾಷ್ಟ್ರಭಕ್ತಿ ಮತ್ತು ದೇಶಪ್ರಮ ಹೇಳುವಂಥದ್ದು ನಾನಿಗೊಬ್ಬ ರಾಜಕಾರಣಿ ಇದ್ದೀನಿ ರಾಜಕಾರಣಿಗೊಂದು ಸ್ಪಷ್ಟವಾದ ರೋಲ್ ಇದೆ ನೂರಕ್ಕೆ ನೂರು ಜನರ ಅಪೇಕ್ಷೆ ಮಟ್ಟಕ್ಕೆ ಏರಿ ಕೆಲಸ ಮಾಡಲಿಕ್ಕಾಗೋದಿಲ್ಲ ನೂರಕ್ಕೆ ನೂರು ಎಲ್ಲ ಜನರ ಅಪೇಕ್ಷೆಗಳನ್ನು ಪೂರೈಸಲಿಕ್ಕಾಗೋದಿಲ್ಲ ಆದರೆ ವೈಯಕ್ತಿಕವಾಗಿ ನಾನು ಡಿಸಾನೆಸ್ಟ್ ಆಗಿಲ್ಲದೆ ಇರ್ಬೋದು ಅಪ್ರಾಮಾಣಿಕನಾಗಿ ಕೆಲಸ ಮಾಡದೇ ಇರ್ಬೋದು ನನ್ನ ಸಾಮರ್ಥ್ಯ ಏನಿದೆ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡ್ಬೋದು ಸೊ ನನ್ನ ರೋಲ್ ನಾನು ಅರ್ಥ ಮಾಡ್ಕೊಳ್ತೀನಾ ಸೊ ಈ ರೀತಿಯ ಸವಾಲುಗಳು ನೈನ್ಟೀನ್ ಫೋರ್ಟಿ ಸೆವೆನ್ಗಿಂತ ಹಿಂದೆ ತಮ್ಮದೆಲ್ಲವನ್ನು ಮರೆತು ಈ ದೇಶಕ್ಕಾಗಿ ಈ ದೇಶದಲ್ಲಿ ಒಂದು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷನ್ನು ಅನ್ನುವ ಕಾರಣಕ್ಕಾಗಿ ಲಕ್ಷಾಂತರ ಜನ ಮನೆ ಮಠ ತೋರಿದ್ರು ಜಾಗ ಆಯಿತು ಬಲಿದಾನ ಆಯಿತು ಹುತಾತ್ಮರಾದರು ಒಂದು ಇಡೀ ದೇಶದಲ್ಲಿ ಆ ಭಾವನೆ ಜಾಗೃತ ಆಗಿತ್ತು ಇವತ್ತು ಸ್ವಾತಂತ್ರ್ಯ ಬಂದಿದೆ ನಮಗೆ ನಮ್ಮ ನಮ್ಮದೇ ಆಡಳಿತ ಸ್ವಚ್ಛಂದತೆಯಾಗಿ ಅದು ಮಾರ್ಪಾಡಾಗಿದೆ ಸೊ ದೇಶಭಕ್ತಿ ಹೇಳುವುದನ್ನು ಒಬ್ಬ ಯೋಧನ ಒಬ್ಬ ಸೈನಿಕನಿಗೆ ಸೀಮಿತಗೊಳಿಸದೆ ನಾವೆಲ್ಲರೂ ಕೂಡ ದೇಶಭಕ್ತರಾಗಬೇಕು ನಾವೆಲ್ಲರಲ್ಲೂ ಆ ರೀತಿಯ ಭಾವನೆ ಬರಬೇಕು ನಮ್ಮ ನಮ್ಮ ಜೀವನ ಚೆನ್ನಾಗಿರಬೇಕು ಅದರಲ್ಲಿ ತಪ್ಪೇನಿಲ್ಲ ಅದಕ್ಕಾಗಿ ನಾನು ಇರುವಂಥ ಅವಕಾಶಗಳನ್ನ ಚೆನ್ನಾಗಿ ಉಪಯೋಗ ಮಾಡಬೇಕು ಆದರೆ ಒಂದು ಕಾನೂನು ಚೌಕಟ್ಟಿನ ಒಳಗೆ ನಾವೇನು ಸಂವಿಧಾನ ಅಂತ ಹೇಳ್ಕೊಂಡಿದ್ದೀವಿ ಆ ಚೌಕಟ್ಟಿನ ಒಳಗೆ ಈ ಭಾವನೆ ನಮ್ಮೆಲ್ಲರೂ ಜಾಗೃತ ಆದರೆ ಪ್ರಾಯಶಃ ವಿಲ್ ಬಿ ಎ ವೆರಿ ಮೆಚಾರ್ ಡೆಮಾಕ್ರೆಸಿ ಅದಿಲ್ಲದಿದ್ದಾಗ ಅಯ್ಯೋ ನನ್ನ ತಂದೆ ಹೇಳ್ತಾ ಇದ್ದೆ ನಾನು ಮಿನಿಟಿಂದ ಬಂದಾಗ ಆ ಮಾತು ನನಗೆ ಅವರು ಓದಿದ್ದು ಆರನೇ ಕ್ಲಾಸು ಅದು ತುಂಬ ಸತ್ಯ ಅಂತ ಅನ್ಸುತ್ತೆ ನನಗೆ ಅವ್ರು ಇದ್ರು ಪರಕೀಯರ ಆಳ್ವಿಕೆ ಹೋಗಿ ಊರಿನವರ ದಬ್ಬಾಳಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಕೊಂಡು ಎಷ್ಟು ಒಗ್ಸಾದ ಮಾತು ನೋಡಿ ಯಾವ ಪ್ರಜಾಪ್ರಭುತ್ವದ ಮೂಲಕ ನಮ್ಮದೇ ಒಂದು ಆಡಳಿತ ವ್ಯವಸ್ಥೆಯನ್ನು ನಮಗೆ ನಾವೇ ಕೊಟ್ಕೊಂಡಿದ್ದೀವಿ ವಿ ಇ ದ ಪೀಪಲ್ ಅಂತ ಹೇಳಿಬಿಟ್ಟು ಶುರು ಮಾಡ್ತೀವಿ ಸಂವಿಧಾನವನ್ನು ಆ ಆಡಳಿತ ವ್ಯವಸ್ಥೆಯ ಮೂಲಕ ನಮ್ಮ ಹಿರಿಯರ ಕನಸುಗಳು ನನಸಾಗಿದ್ದಾವ ಭಾರತ ಪ್ರಾಮಾಣಿಕವಾಗಿ ಅದರ ಸಾಮರ್ಥ್ಯಕ್ಕನುಗುಣವಾಗಿ ಪ್ರಪಂಚದಲ್ಲಿ ಯಾವ ಎತ್ತರಕ್ಕೇರಬೇಕಿತ್ತು ಆ ಎತ್ತರ ಕೇಳಿದ್ದೀವ ಇದನ್ನು ಆಲೋಚನೆ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ರಾಷ್ಟ್ರಭಕ್ತಿ ಮತ್ತು ದೇಶ ಪ್ರೇಮದ ಪ್ರಕಟೀಕರಣದಲ್ಲಿ ಕೊರತೆ ಇದೆ ಅಂತ ಅನ್ನಿಸ್ತದೆ ನನಗೆ ಖಂಡಿತ ಸರ್ ಇನ್ನು ಯುವ ಜನತೆಯ ವಿಚಾರವಾಗಿ ಮಾತನಾಡೋದಾದ್ರೆ ಇವತ್ತು ವಿಶೇಷವಾಗಿ ನಮ್ಮ ಕರಾವಳಿಯನ್ನೇ ನಾವು ಕಾನ್ಸಂಟ್ರೇಟ್ ಮಾಡೋದಾದರೆ ಅಥವಾ ಕರ್ನಾಟಕವನ್ನೇ ಕಾನ್ಸಂಟ್ರೇಟ್ ಮಾಡೋದಾದರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನೂರಾರು ಸಂಘಟನೆಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ ಆದರೆ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಿದ್ಧಾಂತಗಳು ಅಥವಾ ಅವರು ನಂಬಿಕೊಂಡಂಥ ತತ್ವಗಳು ಅಥವಾ ಆ ಸಂಘಟನೆಯ ಉದ್ದೇಶಗಳು ಯಾವ ರೀತಿಯಾಗಿವೆ ಅಂತಕ್ಕಂಥ ಸ್ಪಷ್ಟ ರೂಪರೇಷೆ ಜನತೆ ಮುಂದೆ ಕಾಣ್ತಾ ಇಲ್ಲ ಮತ್ತು ಈ ಸಂಘಟನೆಗಳಿಗೆ ಹೋದವರಲ್ಲಿ ಒಂದು ಒಂದು ಪ್ರಸಿದ್ಧತೆ ಅಥವಾ ಏನು ಸೆಲೆಬ್ರಿಟಿ ಕಲ್ಚರ್ ಅಂತೇವೆ ಇದು ಇದರ ಆಕರ್ಷಣೆಗೆ ಹೋಗ್ತಾರೋ ಅಥವಾ ನಿಜವಾದ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಹೋಗ್ತಾರೋ ಒಟ್ಟಿನಲ್ಲಿ ಇವತ್ತು ಸಂಘಟನೆಗಳಿಗೆ ಹೋಗ್ತಾ ಇದ್ದಾರೆ ಅಂದರೆ ಮನೆಯಲ್ಲಿ ಪಾಲಕರು ಭಯ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ನಿಜಕ್ಕೂ ಇವು ನಾವು ಇಂದೊಂದು ದಿವಸ ನಕ್ಸಲೈಟು ಭಯೋತ್ಪಾದಕರ ಸಂಘಟನೆಗಳಿಗೆ ಹೇಗೆ ಹೆದರ್ತಾ ಇದ್ವಿ ಇವತ್ತು ನಮ್ಮ ಮಧ್ಯ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳಲ್ಲಿ ಕೆಲಸ ಮಾಡುವವರೆಗೂ ಆ ಮಟ್ಟದ ಭಯಭೀತಿಯನ್ನು ಉಂಟು ಮಾಡ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಉಂಟಾಗಿದೆ ಯಾಕೆ ಹೀಗೆ ಆಗ್ತಾ ಉಂಟು ತುಂಬ ಸಾಮಾಜಿಕವಾಗಿ ಅತ್ಯಂತ ಕ್ಲಿಷ್ಟಕರವಾದ ಒಂದು ವಾತಾವರಣವನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ನೀವು ಪ್ರಶ್ನೆ ಮೂಲಕ ಮಾಡಿದ್ದೀರಿ ಯಾವುದೇ ಎಕ್ಸ್ಟ್ರಿಮಿಸಮ್ ಯಾವುದೇ ಇಂಟಾಲರೆನ್ಸ್ ಒಂದು ಆರೋಗ್ಯಕರ ಪ್ರೌಢ ಸಮಾಜದ ಲಕ್ಷಣ ಅಲ್ಲ ಇದನ್ನು ನಾನು ಸ್ವಲ್ಪ ಭಿನ್ನವಾಗಿ ಎಲ್ಲ ಕಡೆ ಹೇಳುವ ರೀತಿಯಲ್ಲಿ ಹೇಳಬೇಕಾದ್ರೆ ಇನ್ ಲೆಸ್ ದೆನ್ ಸೆವೆಂಟಿ ಇಯರ್ಸ್ ಆ್ಯಸ್ ಎ ನೇಷನ್ ವಿ ಹ್ಯಾವ್ ಬಿಕಮ್ ಅನ್ ಇಂಪ್ರಾಕ್ಟಿಕಲ್ ಡಿಸಾನೆಸ್ಟ್ ಕರಪ್ಟ್ ಲೇಸಿ ಆ್ಯಂಡ್ ಇಂಟಾಲರೆಂಟ್ ನೇಷನ್ ಅಂತ ಹೇಳ್ತೀನಿ ಹೇಳುವಾಗ ತುಂಬ ನೆಗೆಟಿವ್ ಅಂತ ಅನ್ನಿಸ್ಬೋದು ಅದು ತುಂಬ ಘಟನೆಗಳನ್ನು ವಿಶ್ಲೇಷಣೆ ಮಾಡಿದರೆ ಇದು ಹೌದು ಅಂತ ಅನ್ನಿಸ್ತದೆ ನನಗೆ ಯಾವ ಸಂವಿಧಾನ ಒಂದು ಸಮಾನವಾದ ಬದುಕುವ ಅವಕಾಶವನ್ನು ನಾಗರಿಕ ಕಲ್ಪಿಸುವ ಒಂದು ಕಲ್ಪನೆ ಇಟ್ಕೊಂಡಿತ್ತು ಒಂದು ಕನಸು ಕಂಡಿತ್ತು ಆ ಸಂವಿಧಾನದ ಒಂದು ಆಧಾರದಲ್ಲಿ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಹೊಸ ರೀತಿಯ ಸಮಾಜದ ವರ್ಗೀಕರಣ ಆಗಿದೆ ಯಾವುದೋ ಸ್ವಾರ್ಥಕ್ಕಾಗಿ ಸಮಾಜವನ್ನು ತುಷ್ಟೀಕರಣ ಮಾಡುವಂಥ ಸಂಗತಿಗಳಾಗಿದೆ ಒಂದು ಆರೋಗ್ಯಕರ ಪ್ರೌಢ ಸಮಾಜದಲ್ಲಿ ನಾಗರಿಕ ಸಮಾಜದಲ್ಲಿ ಒಂದು ಆಡಳಿತ ವ್ಯವಸ್ಥೆಯ ಮೂಲಕ ಈ ರೀತಿಯ ತುಷ್ಟೀಕರಣ ಈ ರೀತಿಯ ಸ್ಥರೀಕರಣ ಅದನ್ನು ಒಂದು ಜಾಗೃತ ಸಮಾಜ ಒಪ್ಪುವುದಿಲ್ಲ ಆ ಜಾಗೃತ ಸಮಾಜ ಯಾವಾಗ ಒಪ್ಪುವುದಿಲ್ಲ ಅದು ಬೇರೆ ಬೇರೆ ರೀತಿಗಳಲ್ಲಿ ಪ್ರಕಟ ಆಗುತ್ತೆ ನೀವು ಹೇಳುವ ರೀತಿ ಹೇಳ್ತಿರುವಂಥ ಸಂಘಟನೆಗಳು ಆ ಸಂಘಟನೆಗಳ ದೃಷ್ಟಿಕೋನ ಮತ್ತು ಅದರಿಂದಾಗಿ ಆಗ್ತಿರುವಂಥ ತೊಂದರೆಗಳು ಸಮಾಜದಲ್ಲಿ ಇದರ ಹಿಂದೆ ಒಂದಷ್ಟು ಈ ರೀತಿಯ ಕಾರಣಗಳಿದ್ದಾವೆ ನಾನು ಇದನ್ನು ಸ್ಪಷ್ಟವಾಗಿ ನೀವು ಕೇಳುವ ಪ್ರಶ್ನೆ ಇಂಡೈರೆಕ್ಟ್ ಆಗಿದ್ದು ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ ದೇಶದಲ್ಲಿ ನಾಗರಿಕ ಸಂಹಿತೆ ಅಂತ ಇದೆ ಅಂದರೆ ಈ ಸಿವಿಲ್ ಸೊಸೈಟಿ ಹೇಗಿರಬೇಕು ಸಂವಿಧಾನವೇ ಇದೇ ರೀತಿಯ ತುಷ್ಟೀಕರಣ ಮಾಡಿಕೊಂಡು ಒಬ್ಬ ಮೇಲು ಒಬ್ಬ ಕೀಳು ಒಬ್ಬ ಶ್ರೀಮಂತ ಒಬ್ಬ ಬಡವ ಹೇಳುವಂಥ ಸಾಮಾಜಿಕ ಅನ್ಯಾಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಮಾಡಿದಾಗ ಮಾಡುವಂಥ ಪ್ರಯತ್ನ ಮಾಡಿದರೆ ಅದು ಸಮಾಜ ಮೇಲೆ ಯಾವ ಪರಿಣಾಮ ಬೀರುತ್ತೆ

ಮನಸ್ಸಿನಲ್ಲಿ ನೋವಾಗಿ ಪ್ರತಿಭಟಿಸುವಂಥ ವಿಧಾನಗಳಲ್ಲಿರುವಂಥ ವ್ಯತ್ಯಾಸಗಳನ್ನು ತಾವು ಉಲ್ಲೇಖ ಮಾಡ್ತಾ ಇದ್ದೀರಿ ಇಟ್ ವಾಸ್ ದಿ ಡಿಸೈರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ದ್ಯಾಟ್ ದ ಇಟ್ಸ್ ಬಿ ಸ್ಟೇಟ್ಸ್ ಎಂಡ್ ಅ ಟು ಇಂಟ್ರೊಡ್ಯೂಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನನ್ನೊಳಗೆ ವ್ಯತ್ಯಾಸ ಇರ್ಬೋದು ನನ್ನ ಕುಟುಂಬ ನಿಮ್ಮ ಕುಟುಂಬದಲ್ಲಿ ವ್ಯತ್ಯಾಸ ಇರ್ಬೋದು ನನ್ನ ಸಮುದಾಯ ನಿಮ್ಮ ಸಮುದಾಯದಲ್ಲಿ ವ್ಯತ್ಯಾಸ ಇರ್ಬೋದು ಊಟ ಉಡುಪು ರಿವಾಜುಗಳು ಪೂಜಾ ಪದ್ಧತಿಗಳು ಆಚರಣೆಗಳು ಸಂಪ್ರದಾಯಗಳು ವ್ಯತ್ಯಾಸಗಳಿರ್ಬೋದು ಆದರೆ ಕಾನೂನು ನಿಮ್ಮನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಾನೂನು ನಿಮ್ಮನ್ನು ಬೇರೆ ಬೇರೆ ಥರ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಯಾರನ್ನು ನಾವು ಇವತ್ತು ಫೌಂಡರ್ಸ್ ಆಫ್ ಆ ಕಾನ್ಸ್ಟಿಟ್ಯೂಷನ್ ಅಂತ ಹಾಡಿ ಹೊಗಳ್ತೇವೆ ಅವ್ರು ಕನಸು ಕಂಡಿದ್ದರು ಹತ್ತು ವರ್ಷಗಳ ಒಳಗೆ ಈ ದೇಶದಲ್ಲಿ ಈ ರೀತಿಯ ವ್ಯತ್ಯಾಸಗಳು ಮಾಯ ಆಗಬೇಕು ಅಂತ ಎಪ್ಪತ್ತು ವರ್ಷ ಆಯಿತು ಈ ಕಾರಣಕ್ಕಾಗಿ ಆರೇಳು ಬಾರಿ ಸಂವಿಧಾನವನ್ನು ಅಮೆಂಡ್ ಮಾಡಿದ್ರು ನಾವು ಹತ್ತು ವರ್ಷ ಮುಂದುವರಿಸಲಿಕ್ಕೆ ಅಲ್ಲಿ ಸಮಾನತೆ ಬರಲಿಲ್ಲ ಸಾಮಾಜಿಕ ನ್ಯಾಯ ಹೇಳುವ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಒಂದು ತುಳಿತಕ್ಕೊಳಗಾದವರು ಮತ್ತು ತುಳಿತ ಕೊಳಗಾಗ ಹೇಳುವಂಥ ಎರಡು ವರ್ಗಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡಿದ್ದು ಎಲ್ಲರನ್ನೂ ಮೇಲೆತ್ತುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಆಗಲಿಲ್ಲ ಈ ಅನ್ಸುತ್ತೆ ಈ ತುಷ್ಟೀಕರಣದ ನೀತಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹೇಳುವಂಥ ನೀತಿ ಒಂದು ಆಡಳಿತವಾಗಿ ಯಾವಾಗ ಇದಾಗತ್ತೆ ಈ ರೀತಿಯ ಮಾನಸಿಕತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಸರಿ ಅಂತ ಹೇಳ್ತಿಲ್ಲ ನಾನು ದಿಸ್ ಇಸ್ ನಾಟ್ ಕರೆಕ್ಟ್ ಅದು ಕೇಳಿದಲ್ಲ ಯಾವುದೇ ರೀತಿಯ ಎಕ್ಸ್ಟ್ರೀಮಿಸಮ್ ಇಸ್ ರಾಂಗ್ ಇದು ಒಂದು ಭಾಗ ಎರಡನೇದು ಆರ್ಥಿಕ ಅಸಮಾನತೆ ನಾವು ನಕ್ಸಲಿಸಂ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ ಆರ್ಥಿಕ ಅಸಮಾನತೆಯಿಂದ ಆಗುವಂಥ ಶೋಷಣೆಗಳು ಇದು ಕೂಡ ಸಮಾಜದಲ್ಲಿ ಒಂದು ವರ್ಗದಲ್ಲಿ ಪ್ರತಿಭಟನೆಯನ್ನು ಅಥವಾ ಪ್ರತಿಭಟನೆ ಕೆಚ್ಚನ್ನು ಅರಳಿಸುವಂಥ ಕೆಲಸ ಆಗ್ತದೆ ಹಾಗಾಗಿ ಇದಿರಬಾರ್ದು ಅಂತ ಹೇಳಿದರೆ ಆಡಳಿತ ವ್ಯವಸ್ಥೆ ಸಮಾಜವನ್ನು ಯಾವುದೇ ಭೇದ ಭಾವ ಇಲ್ಲದೆ ನೋಡುವಂಥ ಕಾನೂನನ್ನು ಎಲ್ರಿಗೂ ಸಮಾನವಾಗಿ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಚೌಕಟ್ಟಿನ ಒಳಗೆ ಒಂದು ಕಾನೂನಿನ ಚೌಕಟ್ಟಿನ ಒಳಗೆ ಒಂದು ಸಮಾಜ ವರ್ತಿಸುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ವ್ಯಕ್ತಿಗಳನ್ನು ದೂರೋದಿಲ್ಲ ನಾನು ಸಮುದಾಯಗಳನ್ನು ದೂರದಿಲ್ಲ ಆಡಳಿತ ವ್ಯವಸ್ಥೆಯಲ್ಲಿರುವಂಥ ಲೋಪದೋಷಗಳಿಂದಾಗಿ ಈ ರೀತಿಯ ಸಂಗತಿಗಳು ಮತ್ತಷ್ಟು ಹೆಚ್ಚು ಪ್ರಖರವಾಗಿ ಪ್ರಕಟ ಆಗ್ತಿರುವಂಥದ್ದು ಒಂದು ನಾಗರಿಕ ದೃಷ್ಟಿಯಿಂದ ಒಳ್ಳೆಯ ಸಂಗತಿ ಅಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ ಆದರೆ ಇದು ಹೀಗೆ ಇರತ್ತಾ ಅಂತ ಕೇಳಿದರೆ ಖಂಡಿತವಾಗಿರುವುದಿಲ್ಲ ಇದು ಬದಲಾಗತ್ತೆ ಬದಲಾಗ ಖಂಡಿತವಾಗಿ ಬದಲಾಗತ್ತೆ ಈ ದೇಶದ ಗಡಿಯನ್ನು ದಾಟಿ ಹೊರಗಡೆ ಒಂದಿಂಚೆ ಕಾಲಿಟ್ಟಾಗ ನಾವೆಲ್ಲರೂ ಭಾರತೀಯರು ಯು ಆರ್ ಐಡೆಂಟಿಫೈಡ್ ಆಸ್ ಇಂಡಿಯನ್ ಖಂಡಿತ ಈ ಪ್ರಶ್ನೆಯನ್ನು ಮಾಡಬೇಕಾದ್ರೆ ನನಗೆ ಇತ್ತೀಚೆಗೆ ನನ್ನ ಸ್ನೇಹಿತೆಯರಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು ಚರ್ಚೆ ಆಗ್ತಾ ಈ ಮದುವೆ ಸಮಯ ಒಂದು ಮದುವೆ ಒಂದು ತ ತರುಣಿಯನ್ನ ಯುವತಿಯನ್ನ ಒಬ್ಬ ಹುಡುಗ ನೋಡ್ಲಿಕ್ಕೆ ಬರ್ತಾನೆ ಆಯಿತು ಹುಡುಗ ಚೆನ್ನಾಗಿದ್ದಾನೆ ಹುಡುಗಿ ಚೆನ್ನಾಗಿದ್ದಾಳೆ ಅವ್ರಿಗೆ ಮನಸ್ಸಿಗಿದೆ ಕುಟುಂಬ ಇಬ್ಬರಿಗೂ ಮನಸ್ಸಿಗಿದೆ ಮದುವೆ ಆಗಬೇಕು ಅಂತ ಆದರೆ ಕೊನೆಗೆ ಎಲ್ಲ ನೋಡುವ ಕಾರ್ಯ ಎಲ್ಲ ಮುಗಿದ ಮೇಲೆ ಆ ಸ್ನೇಹಿತೆ ನನ್ನ ಹತ್ರ ಹೇಳ್ತಾಳೆ ಅವನು ಇಂಥ ಸಂಘಟನೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಇದು ನನಗೆ ಇಷ್ಟ ಇಲ್ಲ ಅಲ್ಲಿ ದಿನನಿತ್ಯ ಕ್ರೌರ್ಯ ದಿನನಿತ್ಯ ಬೇಡವಾದ ಸ್ಟೇಟ್ಮೆಂಟ್ಗಳು ಇದರ ಮಧ್ಯೆ ನಾಳೆ ನಾನು ಹೇಗೆ ನನ್ನ ಭದ್ರ ಜೀವನವನ್ನು ಕಾಪಾಡಿಕೊಳ್ಳಕ್ಕೆ ಮನಸ್ಸೆ ಒಳ್ಳೆಯವನೇ ಆ ಮಟ್ಟಿಗೆ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕ್ರೌರ್ಯ ಅಥವಾ ಆ ಒಂದು ಎಗ್ರೆಸಿವ್ನೆಸ್ ಇವತ್ತು ನಮ್ಮ ಸಂಘಟನೆಗಳಲ್ಲಿ ಬೆಳೀತಾ ಇದೆ ಅಂತಕ್ಕಂಥ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಹೇಳಿದರೆ ನೀವು ವಯಸ್ಸಿಕ ಸಹ ಸಹಜವಾದ ಆಕರ್ಷಣೆಯಿಂದ ಹುಡುಗ ಹುಡುಗಿ ಅವರು ಮದುವೆ ಬಗ್ಗೆ ಆಲೋಚನೆ ಮಾಡಿರ್ತಾರೆ ನಾವು ಒಂದಾಗಿರ್ಬೇಕು ಒಂದಾಗಿ ಜೀವಿಸಬೇಕು ಅಂತ ಹೇಳಿ ಸೊ ಆಕೆಯನ್ನು ನಾನು ಮೆಚ್ಚಿಕೊಳ್ತೇನೆ ಅಂತ ಹೇಳಿದ್ರೆ ಅದೇ ವಿಚಾರ ನೀವು ಯೋಧರ ವಿಚಾರವಾಗಿ ಬರುವಾಗ ಪೊಲೀಸರಲ್ಲಿ ಸೇವೆಯನ್ನು ಸಲ್ಲಿಸುವ ಈ ವಿಚಾರ ಇರೋದಿಲ್ಲ ಅಲ್ಲಿ ಒಪ್ಕೊಳ್ತಾಳೆ ನನ್ನ ಗಂಡ ದೇಶಕ್ಕಾಗಿ ಸಾಯ್ತೇನೆ ಅಂದ್ರೆ ಎಕ್ಸಾಕ್ಟ್ಲಿ ಸಿ ಅದರ ಅರ್ಥ ಏನು ಅಂತ ಕೇಳಿದೆ ಹುಡುಗಿಯನ್ನು ಮೆಚ್ಚುಕೊಳ್ತೀನಿ ಅವಳಿಗೆ ಅಭಿನಂದನೆ ಹೇಳ್ತೀನಿ ಶೀಸ್ ಎ ವೆರಿ ಮೆಚೂರ್ ಗರ್ಲ್ ನನಗನ್ಸುತ್ತೆ ಅವಳಲ್ಲಿ ಒಂದು ಸರಿಯಾದ ಸ್ಪಂದನ ಇದೆ ಯಾವ ಸಂಗತಿಗಳು ಸಮಾಜಕ್ಕೆ ಪೂರಕವಾಗಿರುವಂಥದ್ದು ಯಾವುದು ಮಾರಕವಾಗಿರುವಂಥದ್ದು ಯೋಧರು ಒಂದು ವ್ಯವಸ್ಥೆಯ ಪ್ರತಿನಿಧಿಗಳು ಅವರು ಪೊಲೀಸ್ ಆಗಿರ್ಬೋದು ಅಥವಾ ಸೈನಿಕರಾಗಿರ್ಬೋದು ಆ ವ್ಯವಸ್ಥೆಗೆ ಒಂದು ಉದ್ದೇಶ ಇದೆ ಅದಕ್ಕಾಗಿ ದೇಶದ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಅವರ ಕೆಲಸಕ್ಕೊಂದು ಮಾರ್ಗದರ್ಶನ ಇದೆ ಚೌಕಟ್ಟಿದೆ ಅದು ಇದಕ್ಕದಿಲ್ಲ ಈ ತಾವು ಹೇಳುವಂಥ ಸಂಗತಿಗಳು ತುಂಬ ಸಂದರ್ಭಗಳಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಸಂಗತಿಗಳು ಒಬ್ಬ ಈ ದೇಶದ ನಾಗರಿಕನಾಗಿ ದೇಶದ ಒಂದು ಜವಾಬ್ದಾರಿಯಾದ ಪ್ರಜೆಯಾಗಿ ನನಗೆ ಸಂವಿಧಾನ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅಧಿಕಾರ ಕೊಟ್ಟಿಲ್ಲ ನಾನು ಕಾನೂನನ್ನು ಯಾವುದೇ ಕಾರಣ ಕೈಗೆತ್ತಿಕೊಳ್ಳಿಕ್ಕಾಗೋದಿಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಅಂತ ಹೇಳಿದ್ರೆ ನಾನು ಸಂವಿಧಾನಕ್ಕೆ ಅಪಚಾರ ಮಾಡುವಂಥದ್ದು ಸೊ ದ್ಯಾಟ್ ಗರ್ಲ್ ಈಸ್ ವೆರಿ ಮೆಚೋರ್ ಶಿ ಆಸ್ ಅಂಡರ್ಸ್ಟುಡ್ ದಿಸ್ ಬಟ್ ಲುಕಿಂಗ್ ಬಿಯಾಂಡ್ ದ್ಯಾಟ್ ಆ ಹೆಣ್ಣುಮಗಳ ಮನಸ್ಸಿನಲ್ಲಿ ಯಾಕೆ ಈ ಭಾವನೆ ಬಂತು ಆ ಜಾಗೃತಿ ನಮ್ಮೆಲ್ಲರಲ್ಲೇ ಆದರೆ ಸರಿಯಲ್ಲ ಕಾನೂನು ಕೈಗೆತ್ಕೊಳ್ಬಾರ್ದು ನಮ್ಮ ಸಾಮಾಜಿಕ ಸಮಸ್ಯೆಗಳಿಗೆ ನಾವು ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಾಗ ಅದಕ್ಕೆ ಅದಕ್ಕೆ ಆದ ಒಂದು ವೇದಿಕೆ ಇದೆ ನನಗೆ ತುಂಬ ಸಂದರ್ಭಗಳಲ್ಲಿ ಕೆಲವು ಸಂಗತಿಗಳು ಇಷ್ಟ ಆಗೋದಿಲ್ಲ ನಾನು ಅದನ್ನು ಅತ್ಯಂತ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಒಂದು ವೇದಿಕೆ ಮೂಲಕ ಪರಿಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು ನಾನು ಈ ದೇಶದಲ್ಲಿ ಗ್ರಾಮ ಪಂಚಾಯತಿಯಿಂದ ಲೋಕಸಭೆಯವರೆಗೆ ನಮ್ಮಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರು ಎಷ್ಟು ಒಳ್ಳೆಯವರು ಕೆಟ್ಟವರು ಚರ್ಚೆಗೆ ಹೋಗ್ತಿಲ್ಲ ನಾನು ಈಗ ನಾನು ಈ ಚುನಾಯಿತ ಪ್ರತಿನಿಧಿಗಳ ವೇದಿಕೆಯ ಮೂಲಕ ನನ್ನ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಇನ್ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬದಲು ನಾನು ಬಂದೂ ಕೈಗೆತ್ಕೊಂಡು ಈ ಸಮಸ್ಯೆಗೆ ಪರಿಹಾರ ನಾನೇ ಹುಡುಕ್ತೀನಿ ಅಂತ ಹೇಳುವಂಥದ್ದು ಸರ್ವಥಾ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಒಪ್ಪಿಕೊಳ್ಳುವಂಥ ಸಂಗತಿ ಅಲ್ಲ ನಾನು ಹೇಳಿದಾಗ ಅನೇಕ ಸಂಗತಿಗಳು ಸರಿ ಇಲ್ಲ ಅಂತ ನನಗೂ ಅನಿಸಿದೆ ಆದರೆ ನಾನು ಸೈನಿಕನಾಗಿದ್ದು ನನಗೆ ಬಂದೂಕು ಚಲಾಯಿಸಲಿಕ್ಕೆ ಬರುತ್ತೆ ನಾನು ಬಂದು ನಾನು ಸೊ ಆಕೆಯನ್ನು ಮೆಚ್ಚಿಕೊಂಡು ಅದು ಯಾರದ್ದು ಗೊತ್ತಿಲ್ಲ ನನಗೆ ಹೇಳಿದ ಹೆಣ್ಮಗಳು ಇಫ್ ದಟ್ ಮೆಚಾರಿಟಿ ಸೆಟ್ಸ್ ಇನ್ ಆಲ್ ಆಫ್ ಅಸ್ ಅದು ಸಾಮಾಜಿಕ ಜವಾಬ್ದಾರಿ ಅದು ಒಂದು ನಾಗರಿಕ ಜವಾಬ್ದಾರಿ ಅದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರೌಢ ನಾಗರಿಕ ಯಾವ ರೀತಿ ಆಲೋಚನೆ ಮಾಡಬೇಕು ಆ ರೀತಿ ಆಕೆ ಆಲೋಚನೆ ಮಾಡಿದ್ದಾಳೆ ಸೊ ಈ ಸಂಗತಿಗಳು ಸತ್ಯ ಇದೆ ಅಂದರೆ ಇದು ಒಂದು ಇದು ಉಪನಿಷತ್ನ ಒಂದು ಮಾತು ಕನ್ನಡ ಅನುವಾದ ಹೇಳ್ತೀನಿ ನಾನು ನನಗೆ ಸಂಸ್ಕೃತದ ನೆನಪಾಗ್ತಾ ಇಲ್ಲ ಸಜ್ಜನರ ನಿಷ್ಕ್ರಿಯತೆ ದುರ್ಜನರ ಕ್ರಿಯಾಶೀಲತೆಗಿಂತ ಹೆಚ್ಚು ಅಪಾಯಕಾರಿ ಅಂತ ಹೇಳಿ ಸಜ್ಜನರ ನಿಷ್ಕ್ರಿಯತೆ ದುರ್ಜನರ ಕ್ರಿಯಾಶೀಲತೆಗಿಂತ ಹೆಚ್ಚು ಅಪಾಯಕಾರಿ ಅಂತ ಹೇಳಿ ನಾಗರಿಕತೆಗಳನ್ನು ನೀವು ಅಭ್ಯಾಸ ಮಾಡಿದರೆ ಎಲ್ಲ ನಾಗರಿಕತೆಗಳಲ್ಲಿ ಎಲ್ಲ ಸಮಯಗಳಲ್ಲೂ ಕೂಡ ಆಯಾಯ ಸಮಕಾಲೀನ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂಥ ಒಂದು ವರ್ಗ ಯಾವತ್ತೂ ಇತ್ತು ಇರುತ್ತೆ ಅದು ಅದಕ್ಕಾಗೇ ಕಾನೂನು ಇರುವಂಥದ್ದು ಆದರೆ ಯಾವಾಗ ಆ ಸಮಾಜ ಆ ಸಮುದಾಯ ಅದರಲ್ಲಿ ಸಾತ್ವಿಕ ಶಕ್ತಿಗಳು ಪ್ರಬಲವಾಗಿ ಇದನ್ನು ಪ್ರತಿಭಟಿಸ್ತಾರೆ ಅಥವಾ ಇದನ್ನು ಒಪ್ಕೊಳ್ಳೋದಿಲ್ಲ ಆಗ ಅದು ಮೆತ್ತಗಿರುತ್ತೆ ಯಾವಾಗ ಸಾತ್ವಿಕ ಶಕ್ತಿ ನಿರ್ವೀರ್ಯವಾಗಿ ಅಥವಾ ಸೈಲೆಂಟ್ ಆಗಿ ಎಲ್ಲ ಶೋಷಣೆಯನ್ನು ಎಲ್ಲ ದೌರ್ಜನ್ಯವನ್ನು ಸಹಿಸ್ತದೆ ಸುಮ್ಮನೆ ಆಗ ಅವ್ರು ಹಾರಾಡ್ತಾರೆ ಅದು ಒಂದು ಪಾಸಿಂಗ್ ಫೇಸ್ ಅಷ್ಟೇ ಖಂಡಿತ ಸೊ ನಾನು ಹೇಳ್ತೇನೆ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಗೊಂದಲಗಳ ನಡುವೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ನಾವೆಲ್ಲ ಹೆಮ್ಮೆ ಪಡುವಂಥ ಸಾಧನೆ ಈ ದೇಶದಲ್ಲಾಗಿದೆ ಯಾವಾಗ ಸ್ವಾತಂತ್ರ್ಯಕ್ಕೆ ಪೆಟ್ಟು ಬಿತ್ತು ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಇಡೀ ಸಮಾಜ ಆ ರೀತಿಯ ಒಂದು ಒತ್ತಡ ಕಿತ್ತಿಸಿತ್ತು ಅದನ್ನು ಯಾರು ಎಪ್ಪತ್ತು ಎಪ್ಪತ್ತಾರ ದಶಕದಲ್ಲಿ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಈ ದೇಶದಲ್ಲಿ ಅರವತ್ತೆಂಟು ಎಪ್ಪತ್ತು ಪರ್ಸೆಂಟ್ ಜನ ಇಲಿಟ್ರೇಟ್ ಇದ್ದರು ಅರವತ್ತು ಎಪ್ಪತ್ತೊಂದು ಹತ್ತು ಪರ್ಸೆಂಟ್ ಆ ಕಡೆ ಈ ಕಡೆ ಇರ್ಬೋದು ಮೆಜಾರಿಟಿ ಆಫ್ ದಮ್ ಆರ್ ಇನ್ ದ ವಿಲೇಜಸ್ ಅವರನ್ನು ಅನಕ್ಷರಸ್ಥರು ಅಂತ ಹೇಳಿಬಿಟ್ಟು ನಾವು ತಮಾಷೆ ಮಾಡ್ತೀವಿ ಬಟ್ ದೇ ಹ್ಯಾಡ್ ದ್ಯಾಟ್ ಮೆಚಾರಿಟಿ ಇದು ಸರಿಯಲ್ಲ ಅಂತ ಹೇಳುವಂಥದ್ದು ಸೊ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯಗಳು ಸಂವಿಧಾನ ಅಪೇಕ್ಷೆ ಸಾರ್ವಜನಿಕ ಮೌಲ್ಯಗಳು ಇವತ್ತಿಗೂ ನಮ್ಮ ಸಮಾಜದಲ್ಲಿ ಜೀವಂತವಾಗಿದೆ ಅದು ವ್ಯಕ್ತ ಆಗಿಲ್ಲದೆ ಇರಬಹುದು ಅದಕ್ಕೆ ಹೇಳಿದೆ ಸಾತ್ವಿಕ ಶಕ್ತಿ ಅದು ಸೈಲೆಂಟ್ ಆಗಿದ್ದಾಗ ಒಂದು ಸ್ವಲ್ಪ ಈ ಹಾರಾಟ ಈ ಒಂದು ಆಟಾಟ ಇದು ಎಲ್ಲ ಇರ್ತದೆ ಆದರೆ ಅಂಥಗಿಂತ ಸ್ವಲ್ಪ ಕೆದಕಿದಾಗ ಅದು ಪ್ರತಿಬಿಂಬಿತ ಆಗುತ್ತೆ ಮತ್ತದು ಅದು ಯಥಾಶಕ್ತಿಯಾಗಿ ಪ್ರತಿ ಪ್ರತೀಕರಣ ಆಗುತ್ತೆ ಆದರೆ ತಾವು ಮೂಲಭೂತವಾಗಿ ಎತ್ತಿದ ಪ್ರಶ್ನೆ ಏನಿದೆ ಇಂಟಾಲರೆನ್ಸ್ ಅಂತ ಹೇಳೋದು ಹೇಳಿದಲ್ಲ ಅದು ಒಂದು ಆರೋಗ್ಯಕರ ಲಕ್ಷಣ ಅಲ್ಲ ಅಲ್ಲ ಸಮಸ್ಯೆ ಇದೆಯಾ ಪರಿಹಾರ ಹುಡುಕುವ ನಾವು ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನು ಮೂಲಕ ಪರಿಹಾರ ಹುಡುಕುವ ಅದನ್ನು ಪ್ರತಿಬಿಂಬಿಸುವಂಥ ಕೆಲಸ ಮಾಡುವ ಖಂಡಿತ ಒಂದು ಕಣ್ಣಿಗೆ ಯಾರೋ ಕೋಲ್ ಹಾಕಿದ ಅಂತ ಹೇಳಿದರೆ ನಾನಿನ್ನೊಬ್ಬರ ಕಣ್ಣಿಗೆ ಕೋಲ್ ಹಾಕಿದರೆ ಎರಡು ಕಣ್ಣು ಕಳ್ಕೊಳ್ತೀವಿ ಅಂತ ಹೇಳಿ ಗಾಂಧೀಜಿಯವರು ಹೇಳಿದರು ಖಂಡಿತ ಸೊ ಅದರ ಹಿಂದೆ ದೊಡ್ಡ ಒಂದು ತಾತ್ವಿಕ ದರ್ಶನ ಇದೆ ಅದರಲ್ಲಿ ಆದರೆ ಈ ರೀತಿ ನಿಮ್ಮ ಮೇಲೆ ದಾಳಿ ನಡೆದಾಗ ಸಾಂಸ್ಕೃತಿಕವಾಗಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಸುಮ್ಮನೆ ಕೈ ಕಟ್ಕೊಂಡು ಸುಮ್ಮನೆ ಇರ್ತೀವ ಅದಕ್ಕೆ ಸರಿಯಾದ ಉತ್ತರವನ್ನು ಸರಿಯಾದ ದಾರಿಯಲ್ಲಿ ಕೊಡ್ತೀವ ಹೇಳೋದು ಒಂದು ನಾಗರಿಕ ಸಮಾಜದ ಒಂದು ಜವಾಬ್ದಾರಿ ಅಥವಾ ಒಂದು ಸವಾಲು ಅದು ಆಗಬೇಕಾಗಿತ್ತು ಹಾಂ ಖಂಡಿತ ಒಂದು ವಿರಾಮವನ್ನು ತೆಗೆದುಕೊಂಡು ಬಂದುವರಿ ವೀಕ್ಷಕರೇ ಇವತ್ತಿನ ಪರ್ಸ್ನಾಲ್ಟಿ ಪೇಸ್ನಲ್ಲಿ ವಿಶೇಷವಾದಂಥ ಒಂದು ರಾಷ್ಟ್ರೀಯ ಪ್ರಜ್ಞೆ ಇರ್ಬೋದು ಅಥವಾ ಇವತ್ತಿನ ಸಾಕಷ್ಟು ಒಂದು ಸಂಘಟನೆಗಳ ವಿಚಾರ ಇರ್ಬೋದು ಜೊತೆಗೆ ಕೌಟುಂಬಿಕ ವಿಚಾರಗಳಿರ್ಬೋದು ಇವೆಲ್ಲವೂ ಕೂಡ ಯಾವ ರೀತಿಯ ಒಂದು ನೆಲೆಗಟ್ಟಿನಲ್ಲಿ ಮುಂದುವರಿಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ವಿಚಾರಧಾರೆಗಳು ಹಂಚಿಕೊಳ್ತಾ ಇದ್ದಾರೆ ಖಂಡಿತವಾಗಲೂ ಈ ಕಾರ್ಯಕ್ರಮ ಇನ್ನಷ್ಟು ಈ ವಿಚಾರಗಳೊಂದಿಗೆ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಸ್ವಾಗತ ಪ್ರೇವೀಕ್ಷಕರೇ ಇದುವರೆಗೂ ಸಾಕಷ್ಟು ವಿಚಾರಧಾರೆಗಳನ್ನ ಕ್ಯಾಪ್ಟನ್ ಗಣೇಶ್ ಕಾಣಿಕವ್ರ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದರು ಇನ್ನಷ್ಟು ಇದೇ ಸಂಬಂಧಿ ರಾಷ್ಟ್ರೀಯ ವಿಚಾರ ಆಗಿರ್ಬೋದು ಅಥವಾ ಇವತ್ತಿನ ಯುವಜನತೆಗೆ ಶಿಕ್ಷಣ ಇರ್ಬೋದು ಈ ಎಲ್ಲ ವಿಚಾರಗಳ ಕುರಿತಂತೆ ಇನ್ನಷ್ಟು ಮಾತುಕತೆಗಳನ್ನು ಮುಂದುವರಿಸೋಣ ಅವರೊಟ್ಟಿಗೆ ಬನ್ನಿ ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಥ್ಯಾಂಕ್ ಯು ಸರ್ ಇಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ಸಮಾಜ ಇರ್ಬೋದು ನಮ್ಮ ಶಾಲೆ ಇರ್ಬೋದು ಕುಟುಂಬ ಇರ್ಬೋದು ಜೊತೆಗೆ ಸ್ನೇಹಿತರು ಮತ್ತು ನಾವು ಕೆಲಸ ಮಾಡ್ತಕ್ಕಂಥ ಜಾಗ ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಕೊಡುಗೆಯನ್ನು ಕೊಡ್ತಾ ಬರುತ್ತೆ ಅಂತಕ್ಕಂಥ ನಾವು ದಿನನಿತ್ಯ ಗಮನಿಸ್ತಾ ಬರ್ತೇವೆ ಇಲ್ಲಿ ಎಲ್ಲೂ ಕೂಡ ಏರುಪೇರಾದರೂ ಅದು ನಮ್ಮ ವ್ಯಕ್ತಿತ್ವದ ಮೇಲೆ ಖಂಡಿತವಾಗಿಯೂ ಪ್ರಭಾವವನ್ನು ಬೀರ್ತದೆ ಒಂದು ಮಾನಸಿಕವಾಗಿ ನಾವು ಗಟ್ಟಿಯಾಗುವ ಹಂತದಲ್ಲಿ ಇರುವ ಮುಂಚಿನ ದಿನಗಳಲ್ಲಿ ಅನ್ನೋದೇ ಇವತ್ತಿನ ದಿನಗಳಲ್ಲಿ ಒಂದು ಈಗ ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಕೂಡ ಇವತ್ತಿನ ಮಾಡರ್ನ್ ದಿನಗಳಲ್ಲಿ ನಾವು ಒಂದು ಲೌಕಿಕ ಒಂದು ವಿಚಾರಕ್ಕೆ ಬರುವುದಾದರೆ ಇವತ್ತು ಅಪ್ಪ ಒಂದು ಕಡೆ ಕೆಲಸ ಮಾಡ್ತಾರೆ ಅಮ್ಮ ಒಂದು ಕಡೆ ಕೆಲಸ ಮಾಡ್ತಾರೆ ಮಗ ಒಂದು ಕೆಲಸ ಮಾಡ್ತಾರೆ ಯುವಕ ಬೆಳೆದಿನಿಂದ ತರುಣನ ಮನೆಯಲ್ಲಿ ಗಮನಿಸುವುದಾದರೆ ಇವರ ನಡುವೆ ಒಂದು ಇಂಟ್ರ್ಯಾಕ್ಷನ್ ಕೊರತೆ ಎಲ್ಲೋ ಕಡೆ ಒಂದು ಕಡೆ ಇದೆಯಾ ಅಂತಕ್ಕಂಥ ಮತ್ತು ಈ ಒಂದು ಅಪ್ಪ ಅಮ್ಮನಿಗೆ ಸರಿಯಾದ ಸಹಕಾರ ಕೊಡಲೇ ಕೊಡದೇ ಇರತಕ್ಕಂಥ ಒಂದು ಸಂದರ್ಭಗಳು ಅಥವಾ ಅಜ್ಜಿ ತಾತನ ಮತ್ತೊಂದು ಊರಿನಲ್ಲಿರ್ತಕ್ಕಂಥದ್ದು ಅಥವಾ ಈ ತಾರುಣ್ಯಕ್ಕೆ ಬಂದ ನಂತರ ಆಸ್ಟೇಲ್ ಮತ್ತೊಂದು ಈ ರೀತಿಯಾದಂಥ ವ್ಯವಸ್ಥೆಗಳು ಈಗ ಬಿಲ್ಡ್ ಆಗಿದೆ ಇದರಿಂದ ಯಾವೆಲ್ಲ ವಿಚಾರಗಳು ವಿಮುಖ ಆಗ್ತಾ ಇದೆ ತರುಣರಿಗೆ ಇವತ್ತಿನ ಯುವಕರಿಗೆ ಮತ್ತೆ ಅದನ್ನು ಹೇಗೆ ಅವರು ಸಂಪಾದಿಸಿಕೊಳ್ಬೋದು ಸಮಾಜಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಗಂಭೀರವಾದ ಪ್ರಶ್ನೆ ಕೇಳಿದಿರಿ ನೀವು ಹೇಳಿರುವಂಥ ಸಮಸ್ಯೆಗಳಿರುವಂಥ ಕುಟುಂಬಗಳಿಂದ ಕೂಡ ಸಮಾಜ ಮೆಚ್ಚುಕೊಂಡಂಥ ವ್ಯಕ್ತಿಗಳು ಹೊರಗೆ ಬಂದಿದ್ದಾರೆ ಹೊರಗೆ ಬಂದಿದ್ದಾರೆ ತಂದೆ ತಾಯಿ ಅಂದರೆ ಗಂಡ ಹೆಂಡತಿ ಬೇರೆ ಆದಂಥ ಕುಟುಂಬಗಳಿಂದ ಆ ಸೆಪರೇಷನ್ ನೋವು ಅನುಭವಿಸಿದ ಒಂದು ಹಿನ್ನೆಲೆಯಿಂದ ಕೂಡ ಬಂದ ವ್ಯಕ್ತಿಗಳು ಅದ್ಭುತವಾದ ಸಾಧನೆ ಮಾಡಿದ್ದಾರೆ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡಂಥ ಕುಟುಂಬಗಳು ಹುಟ್ಟಿದ ಮಕ್ಕಳು ಕೂಡ ಸಾಧನೆ ಮಾಡಿದ್ದಾರೆ ಎಲ್ಲವೂ ಚೆನ್ನಾಗಿದೆ ಅಂತ ನಾವು ಏನು ಇವತ್ತು ಹೇಳ್ತೀವಿ ಅವಿಭಕ್ತ ಕುಟುಂಬ ಅಜ್ಜ ಅಜ್ಜಿ ಇದ್ದಾರೆ ಅದೊಂದು ಗಂಡ ಹೆಂಡತಿ ಒಟ್ಟಿಗೆ ಇದ್ದಾರೆ ದೊಡ್ಡ ಕುಟುಂಬದಿಂದ ಬಂದಿದ್ದಾರೆ ನಾಲ್ಕಾರು ಅಣ್ಣ ತಮ್ಮ ಒಟ್ಟಿಗೆ ಇರುವಂಥ ಕುಟುಂಬ ಅಲ್ಲಿಂದ ಬಂದವರಲ್ಲಿಯೂ ಕೂಡ ತುಂಬ ವಿಘಟನಕಾರಿ ಮನೋವೃತ್ತಿ ಇದ್ದವರು ಬಂದಿದ್ದಾರೆ ಇದೇ ಸರಿ ಅಂತ ಹೇಳಲಿಕ್ಕೆ ಯಾವುದೂ ಇಲ್ಲ ಮತ್ತೆ ಬಹುಶಃ ಇದನ್ನು ತುಂಬ ಸೀರಿಯಸ್ ವಿಮರ್ಶೆ ಮಾಡಬೇಕು ಅಂತ ಹೇಳಿದರೆ ಸಮಾಜಶಾಸ್ತ್ರ ಮನಃಶಾಸ್ತ್ರಗಳ ಜೊತೆಗೆ ಎಲ್ಲೋ ಒಂದು ಕಡೆ ಭಾರತೀಯ ತತ್ವಶಾಸ್ತ್ರವನ್ನು ಸ್ವಲ್ಪ ಗಂಭೀರವಾಗಿ ಸ್ಟಡಿ ಮಾಡಬೇಕು ಅಂತ ಕಾಣುತ್ತೆ ಏನೂ ಇಲ್ಲ ಗಂಡ ಹೆಂಡತಿ ಸರಿ ಇಲ್ಲ ಕುಡುಕರು ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಆರ್ಥಿಕವಾಗಿ ಹಿಂದುಳಿದವರು ಸಾಮಾಜಿಕವಾಗಿ ಹಿಂದುಳಿದವರು ಅಂತಹ ಅತ್ಯಂತ ದಯನೀಯ ಪರಿಸ್ಥಿತಿಯಿಂದ ಬಂದಂಥ ಅಂಬೇಡ್ಕರ್ ಎಂಥ ವಿದ್ವಾಂಸರಾದರು ಅವರು ಕಲ್ತಾ ವಿಶ್ವವಿದ್ಯಾಲಯ ಕೊಲ್ಬೆ ವಿಶ್ವವಿದ್ಯಾಲಯಕ್ಕೆ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಅವರೊಂದು ಸ್ಟಡಿ ಮಾಡಿದ್ರಂತೆ ಈ ಮುನ್ನೂರು ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಮೇಧಾವಿ ವಿದ್ಯಾರ್ಥಿ ಅಂತ ಅಂತೇಳಿ ಒಂದು ಹತ್ತು ಜನರ ಪಟ್ಟಿ ಮಾಡಿದಂತೆ ಆ ಪಟ್ಟಿಯಲ್ಲಿ ಅಂಬೇಡ್ಕರ್ ಹೆಸರಿದೆ ಯಾವ ಬ್ಯಾಕ್ ಗ್ರೌಂಡಿಂದ ಬಂದಿದ್ದರು ಇದನ್ನು ಸಮಾಜಶಾಸ್ತ್ರವಾಗಿ ಅತ್ಯಂತ ಸೂಪರ್ಫಿಷಿಯಲ್ ಆಗಿ ಆಲೋಚನೆ ಮಾಡಿದ್ದೆ ಅವರು ಆ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಸೊ ಕೌಟುಂಬಿಕ ವಾತಾವರಣವೇ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತಾ ನನಗೆ ಗೊತ್ತಿಲ್ಲ ನಾನು ಕಲಿತ ಶಾಲೆಯ ವಾತಾವರಣ ಮತ್ತು ಶಾಲೆಯ ಪಠ್ಯಕ್ರಮದ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತಾ ನನಗೆ ಗೊತ್ತಿಲ್ಲ ನನ್ನ ಸ್ನೇಹಿತರು ನನ್ನ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾರ ಗೊತ್ತಿಲ್ಲ ಕುಡಿದು ಮಜಾ ಮಾಡುವಂಥ ಸ್ನೇಹಿತರ ಜೊತೆ ಇರುವಂಥ ವ್ಯಕ್ತಿಗಳಲ್ಲಿಯೂ ಕೂಡ ಒಂದು ಸ್ವಲ್ಪವೂ ಕಲ್ಮಶ ರಹಿತವಾದ ವ್ಯಕ್ತಿ ಇರುವಂಥ ವ್ಯಕ್ತಿಗಳು ಬಂದು ನಾನು ನೋಡಿ ನಮ್ಮ ಕಾಲೇಜುಗಳಲ್ಲಿ ನೋಡಿದ್ದೀನಿ ನಾನು ಸೊ ಇದಕ್ಕೆ ಇದೇ ಅಂತ ಹೇಳುವಂಥ ಇದಿಲ್ಲ ನಾನು ಈ ಜಗತ್ತಿಗೆ ಬರಬೇಕಾದ್ರೆ ಖಾಲಿ ತಲೆ ಇಟ್ಕೊಂಡು ಬಂದಿರೋದಿಲ್ಲ ಎಲ್ಲವೂ ಕೂಡ ಕುಟುಂಬದಿಂದ ಬರ್ತದೆ ಶಾಲೆಯಿಂದ ಬರ್ತದೆ ಸ್ನೇಹಿತರಿಂದ ಬರುತ್ತೆ ಸಮಾಜದಿಂದ ಬರುತ್ತೆ ಅಂತಲ್ಲ ನನ್ನೊಳಗೆ ಒಂದಷ್ಟು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇದೆ ಬರಬೇಕಾದ್ರೆ ನನಗೆ ಒಂದಷ್ಟು ಇನ್ಬಿಲ್ಟ್ ಕೆಪಾಸಿಟೀಸ್ ಇದೆ ಈ ಡಿ ಎನ್ ಎ ಮೂಲಕ ಏನು ಜೆನೆಟಿಕ್ ಟ್ರಾನ್ಸ್ಫರ್ ಆಗುತ್ತೆ ಅದೆಲ್ಲ ಆಗಿರುತ್ತೆ ನಾನು ಅದನ್ನು ನಂಬ್ತೀನಿ ಅದನ್ನು ಪುನರ್ಜನ್ಮ ಅಂತ ಕರೆದ್ರೆ ಅದು ಮೂಢನಂಬಿಕೆ ಅಂತ ಯಾರು ಹೇಳಿದ್ರು ಅದು ಹೇಳ್ತಾರೆ ನನಗೆ ಗೊತ್ತಿಲ್ಲ ಬಟ್ ಈ ಡಿ ಎನ್ ಎಗಳ ಮೂಲಕ ಒಂದಷ್ಟು ಸಂಗತಿಗಳು ಅದನ್ನು ನೀವು ಕೆಪಾಸಿಟಿ ಅಂತ ಕರೀರಿ ಅಥವಾ ಬುದ್ಧಿಮತ್ತೆ ಅಂತ ಕರೀರಿ ಒಂದಷ್ಟು ಟ್ರಾನ್ಸ್ಫರ್ ಆಗಿರುತ್ತೆ ಈ ಹೊರಗಿನ ಎಕ್ಸ್ಟ್ರಿಯಸ್ ಫ್ಯಾಕ್ಟರ್ಸ್ ಏನಿದೆ ಕುಟುಂಬ ಕುಟುಂಬದ ಪರಿಸರ ಸುತ್ತಮುತ್ತಿನ ಸಮುದಾಯ ಸಮಾಜ ಶಾಲೆ ಕಾಲೇಜಿನ ಶಿಕ್ಷಣ ಇದೆಲ್ಲವೂ ಕೂಡ ಇದನ್ನು ಟ್ಯೂನ್ ಮಾಡುತ್ತೆ ಇದಕ್ಕೊಂದು ಪಾಲಿಷ್ ಕೊಡುವಂಥ ಕೆಲಸ ಮಾಡುತ್ತೆ ಪಾಲಿಷ್ ಅಷ್ಟೇ ಕೊರಬಹುದು ಹೊರತು ವಜ್ರವನ್ನು ತೊಗೊಂಡು ಪಾಲಿಷ್ ಕೊಟ್ಟರೆ ಅದು ಮೆರಗ್ತದೆ ಬೇರೆ ಯಾವುದೋ ತೊಗೊಂಡು ಪಾಲಿಷ್ ಕೊಟ್ಟರೆ ಅದು ಮೆರಗ್ತದೆ ಸೊ ಒಳಗೆ ಕೆಪಾಸಿಟಿ ಬೇಕು ನಮಗೆ ಸೊ ಈ ಒಳಗಿನ ಕೆಪಾಸಿಟಿ ಇನ್ನಷ್ಟು ಪ್ರಕಾಶಮಾನವಾಗಿ ಹೊರಗೆ ಬರಬೇಕು ಅಂತ ಹೇಳಿದರೆ ನೀವು ಹೇಳಿದ ಎಲ್ಲ ಸಂಗತಿಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಒಳಗಿರುವ ಸಂಗತಿಯ ಬಗ್ಗೆ ನನಗೆ ನಿಮಗೆ ಏನೇ ಕಂಟ್ರೋಲ್ ಇಲ್ಲದೇ ಇರೋದರಿಂದ ಹೊರಗಿನ ಸಂಗತಿಗಳ ಬಗ್ಗೆ ಜಾಗ್ರತೆ ವಹಿಸುವಂಥ ಒಂದಷ್ಟು ಅನಿವಾರ್ಯತೆ ನಮ್ಮ ಕಣ್ಣ ಮುಂದೆ ಇದೆ ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಅವನಲ್ಲಿ ಎಲ್ಲ ಪ್ರತಿಭೆ ಎಲ್ಲ ಸಾಮರ್ಥ್ಯ ಅಡಗಿದ್ದು ಅವನಿಗೆ ಅವಕಾಶಗಳು ಹೊರಗಡೆ ವಂಚಿಸಿದರೆ ಅದು ಅನ್ಯಾಯ ಆಗತ್ತೆ ನೀವು ಹೇಳಿದ ಎಲ್ಲ ಸಂಗತಿಗಳು ನೇರವಾಗಿ ಎಷ್ಟು ಪರಿಣಾಮ ಬೀರುತ್ತೆ ಹೇಳೋದನ್ನು ಕ್ವಾಂಟಿಫೈ ಮಾಡಲಿಕ್ಕಾಗಿದ್ರು ಕೂಡ ವ್ಯಕ್ತಿತ್ವದ ವಿಕಸನದಲ್ಲಿ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಅದರ ಮೂಲಕ ಒಂದು ಜವಾಬ್ದಾರಿಯುತ ನಾಗರಿಕ ಸಮಾಜವನ್ನು ಸೃಷ್ಟಿ ಮಾಡುವುದರಲ್ಲಿ ಮಾತ್ರವಾದ ಪಾತ್ರವನ್ನು ವಹಿಸುತ್ತೆ ನಾನು ಮನೆಯಿಂದ ಹೊರಡುವಾಗ ನನಗೆ ಗೊತ್ತಿದೆ ನಾನು ರಸ್ತೆಯ ಎಡಭಾಗದಲ್ಲೇ ಚಲಿಸಬೇಕು ಅಂತ ಕಾನೂನಿದೆ ಅಂತ ಗೊತ್ತಿದೆ ನನಗೆ ಏಯ್ ನಾನು ಕಾನೂನು ಫಾಲೋ ಮಾಡಲ್ಲ ಹೆಂಗೆ ಬೇಕಾದ್ರೆ ಹೋಗ್ತೀನಿ ಅಂತ ಹೇಳಿದರೆ ನನಗೂ ತೊಂದರೆ ಮಾಡ್ಕೊತೀನಿ ಇನ್ನೊಬ್ರಿಗೂ ತೊಂದರೆ ಮಾಡ್ತೀನಿ ನಾನು ಹ್ಯಾಂಡಿತು ಸೊ ಈ ರೀತಿಯ ಚೌಕಟ್ಟು ನನ್ನಲ್ಲಿ ಹುದುಗಿರುವಂಥ ಪ್ರತಿಭೆಯನ್ನು ಹೊರಗೆ ತರುವಂಥ ಅವಕಾಶಗಳನ್ನು ಕಲ್ಪಿಸುವಂಥ ಚೌಕಟ್ಟು ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಖಂಡಿತ ಆಗ ತುಂಬ ಅನಾರೋಗ್ಯಕರವಾದ ಸಂಗತಿಗಳು ಮಿನಿಮೈಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅಂತ ಹೇಳೋದಿಲ್ಲ ಆದರೆ ಯಾವಾಗ ಈ ಚೌಕಟ್ಟು ಶಿಥಿಲ ಆಗ್ತಾ ಹೋಗುತ್ತೆ ಯಾವಾಗ ಈ ಚೌಕಟ್ಟನ್ನು ಡಿಫೈನ್ ಮಾಡೋದಿಲ್ಲ ಒಂದು ನನ್ನಡಂಥ ಪ್ರತಿಭೆ ಹೊರಗೆ ತರಲಿಕ್ಕೆ ಅವಕಾಶ ಸಿಗುವುದಿಲ್ಲ ನನಗೂ ಲಾಸ್ ಅದು ನನ್ನ ಸಮಾಜ ಸಮಾಜಕ್ಕೂ ಲಾಸ್ ಅದು ಎರಡನೇದ್ದು ಆ ಚೌಕಟ್ಟು ಇಲ್ಲದಿದ್ದಾಗ ನಾನು ಬೇಕಾಬಿಟ್ಟಿಯಾಗಿ ಅಥವಾ ನನ್ನಲ್ಲಿರುವ ನೆಗೆಟಿವ್ಸ್ ಮಾತ್ರ ಪ್ರಮೋಟ್ ಆಗುವಂಥ ಒಂದು ಸನ್ನಿವೇಶ ವಾತಾವರಣ ನಿರ್ಮಾಣ ಆಗ್ಬೋದು ಸೊ ಲೇನಡು ಡಾವಿಂಚಿ ಒಂದು ಕತೆ ಬರ್ತದೆ ಅದರಲ್ಲಿ ಗರಿಬಾಲ್ಡಿ ಹೇಳುವಂಥ ಒಬ್ಬ ಅವನಿಗೆ ಬಾಲ ಏಸುವನ್ನು ಚಿತ್ರೀಕರಣ ಮಾಡಲಿಕ್ಕೆ ಒಂದು ರೂಪದರ್ಶಿ ಬೇಕಾಗುತ್ತೆ ಚಿಕ್ಕ ಮಗು ಅದರಲ್ಲಿ ದೈವಿಕ ಕಳೆ ಇರುವಂಥ ಮಗು ಅಂತ ಹೇಳಿಕೊಂಡು ಮಗು ಹುಡುಕ್ತಾ ಹುಡುಕ್ತಾ ಹೋಗ್ತಾನೆ ಒಂದು ತುಂಬ ಅದ್ಭುತವಾದ ಸುಂದರವಾದ ಮಗು ಸಿಗುತ್ತೆ ಅವನಿಗೆ ಆ ಮಗುನ ಇಟ್ಕೊಂಡು ಚಿತ್ರೀಕರಣ ಮಾಡಿ ಕತೆ ಕೇಳಿರ್ಬೇಕು ಆಮೇಲೆ ಮತ್ತೆ ಎಷ್ಟೋ ವರ್ಷಗಳ ನಂತರ ಅವನಿಗೆ ಒಬ್ಬ ಕ್ರೂರನ ಕ್ರೂರಿಯನ್ನು ಚಿತ್ರಿಸಬೇಕಾದಂಥ ಒಂದು ಅನಿವಾರ್ಯತೆ ಬರುತ್ತೆ ಆ ರೂಪದಲ್ಲಿ ಶುಡ್ಕೊಂಡು ಹೋಗ್ತಾನೆ ಮತ್ತೆ ಅವನಿಗೊಬ್ಬ ಅದೇ ಮುಖಭಾವ ಉಳ್ಳಂಥ ಒಬ್ಬ ವ್ಯಕ್ತಿ ಸಿಗ್ತಾನೆ ದುರಾದೃಷ್ಟ ಹೇಳಿದರೆ ಆ ದೈವಿಕಳೆ ಇರುವಂಥ ಮಗುವಿನ ರೂಪದರ್ಶಿ ಕಲಾಂತರದಲ್ಲಿ ಈ ಅಂದ್ರೆ ಪರಿವರ್ತನೆ ಆಗ್ತದೆ ಇದರ ಒಂದು ಸಂದೇಶ ಇದೆ ಇದರಲ್ಲಿ ಸೊ ಆ ರೀತಿಯ ಎವ್ರಿ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ವಿವೇಕಾನಂದರು ಹೇಳ್ತಾರೆ ಪ್ರತಿಯೊಲ್ಲಿಯೂ ಪ್ರತಿಯೊಬ್ಬರಲ್ಲೂ ಕೂಡ ದಿವ್ಯಾತ್ಮವಾಗುವಂಥ ಎಲ್ಲ ಅಂತ ಹೇಳಿ ದ ಪರ್ಪಸ್ ಆಫ್ ಲೈಫ್ ಇಸ್ ಟು ಮ್ಯಾನಿಫೆಸ್ಟ್ ದಟ್ ಡಿವಿನಿಟಿ ಇನ್ ಆರ್ ಡೇ ಟು ಡೇ ಲೈಫ್ ನಮ್ಮಲ್ಲಿ ಏನು ಆ ದಿವ್ಯತೆ ಇದೆ ಭಗವಂತ ಹೇಳುವಂಥ ಒಂದು ತತ್ವ ಇದೆಯಲ್ಲ ಒಳ್ಳೆಯದನ್ನು ಕೇಂದ್ರೀಕರಿಸುವಂಥತ್ವ ಅದೆಲ್ಲವೂ ನಮ್ಮಲ್ಲಿ ಇದೆ ಅದನ್ನು ಪ್ರಕಟಿಗೊಳಿಸುವಂಥ ವ್ಯಕ್ತಿತ್ವ ನಮ್ಮದಾಗಬೇಕು ಅದು ವ್ಯಕ್ತಿತ್ವ ವಿಕಸನ ಆಗುತ್ತೆ ಇದಾಗಬೇಕಾದ್ರೆ ಸಮಾಜದಲ್ಲಿ ಇದರಿಂದ ಸಮಾಜದಿಂದ ಮಾತ್ರ ಆಗುವುದಿಲ್ಲ ಆದರೆ ಅಲ್ಲೊಂದಷ್ಟು ವಾತಾವರಣ ಸೃಷ್ಟಿ ಮಾಡುವಂಥ ಜವಾಬ್ದಾರಿ ಒಂದು ನಾಗರಿಕ ಸಮಾಜದ ಒಂದು ವ್ಯವಸ್ಥೆದಿದೆ ಇಲ್ಲಿ ಒಂದಷ್ಟು ಕುಂಠಿತ ಆಗ್ತಿರುವಂಥದ್ದು ಅದರಿಂದಾಗಿ ಸಮಾಜದ ಮೇಲೆ ನೇರ ಪರಿಣಾಮ ಬೀರುವಂಥದ್ದು ಒಂದು ಪ್ರೌಢಾವಸ್ಥೆಗೆ ಕಾಲಿಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾವ ಸಂಗತಿಗಳ ಕಡೆಗೆ ಆಕರ್ಷಿತನಾಗ್ತಾನೆ ಯಾವ ಸಂಗತಿಗಳು ಅವನನ್ನು ಆಕರ್ಷಿಸ್ತದೆ ಯಾವುದರ ಕಡೆಗೆ ಆಕರ್ಷಿತನಾದರೆ ಅವನ ಭವಿಷ್ಯ ಏನಾಗ್ಬೋದು ಹೇಳುವ ಆ ಜಡ್ಜ್ಮೆಂಟ್ ಆ ವಯಸ್ಸಲ್ಲಿ ಇಡೋದು ಕಷ್ಟ ಹಾಗಾಗಿ ಯಾವುದನ್ನು ಅವ್ರಿಗೆ ಒದಗಿಸ್ತೀವಿ ಅದು ನಮ್ಮ ಜವಾಬ್ದಾರಿ ಆಗುತ್ತೆ ಸೊ ಇಲ್ಲಿ ನಾವು ಎಲ್ಲೋ ದಾರಿ ತಪ್ತಾ ಇದ್ದೇವೆ ಮಕ್ಕಳು ಆ ಬದಲಾವಣೆಯ ಹಂತದಲ್ಲಿ ಕ್ಷಣಿಕ ಆಕರ್ಷಣೆಗೆ ಬಲಿಯಾಗ್ತಾ ಇದ್ದಾರೆ ಅವರಿಗೆ ಆ ಜಜ್ಮೆಂಟಲ್ ಏನು ಪ್ರೌಢಿಮೆ ಇರುವುದಿಲ್ಲ ಯಾವುದು ಸರಿ ಯಾವ್ದು ತಪ್ಪು ಯಾವುದು ತಗೊಳ್ಬೇಕು ಯಾವ್ದು ತಗೊಳ್ಬಾರ್ದು ಒಳ್ಳೇದು ಹೇಳಿದೇನು ಕೆಟ್ಟದ್ದು ಹೇಳಿದೇನು ನಿರ್ಣಯ ಮಾಡುವಂಥ ಸಾಮರ್ಥ್ಯ ಬೆಳೆಸ್ಕೊಂಡಿರೋದಿಲ್ಲ ಆ ಹಂತದಲ್ಲಿ ಪ್ರೌಢ ಸಮಾಜಕ್ಕೊಂದು ತನ್ನ ಜವಾಬ್ದಾರಿ ಇದೆ ಅದನ್ನು ನಾವು ಅತ್ಯಂತ ಜವಾಬ್ದಾರಿ ನಿರ್ವಹಿಸಬೇಕು ಖಂಡಿತ ದಿಸ್ ಇಸ್ ವಾಟ್ ಐ ಫೀಲ್ ಖಂಡಿತ ಖಂಡಿತ ಸರ್ ಇಲ್ಲಿ ಈಗ ಸದ್ಯದ ಪ್ರಸ್ತುತ ಒಂದು ದಿನಮಾನದಲ್ಲಿ ಬಹಳ ಪ್ರಮುಖವಾಗಿ ಧ್ಯಾನ ಪ್ರಾಣಾಯಾಮ ಯೋಗ ಆಗಿರ್ಬೋದು ಹೀಗೆ ಒಂದು ಪ್ರಶಾಂತವಾದ ವಾತಾವರಣದ ಒಂದಷ್ಟು ಏನು ಕೌಶಲ್ಯಗಳಿತ್ತು ನಮ್ಮ ಆರೋಗ್ಯಕ್ಕೆ ಆಗಿರ್ಬೋದು ನಮ್ಮ ಮಾನಸಿಕತೆಯ ಮೇಲೆ ಪ್ರಭಾವ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಯಾವ ರೀತಿಯಾಗಿ ಇವತ್ತಿನ ದಿನಮಾನಕ್ಕೆ ತಕ್ಕ ಹಾಗೆ ಇವತ್ತಿನ ದಿನಚರಿಗೆ ತಕ್ಕ ಹಾಗೆ ಅಳವಡಿಸಿಕೊಳ್ಬಹುದು ಅಂತ ಯುವಕರಿಗೆ ಹೇಳ್ತೀರಿ ಮತ್ತು ಇದು ಸ್ವಲ್ಪ ತಾತ್ವಿಕ ಸಂಗತಿ ಅಂದರೆ ಫಿಲಸಾಫಿಕಲ್ ಬದುಕಿನ ಉದ್ದೇಶ ಏನು ಯಾತಕ್ಕಾಗಿ ಬದುಕ್ತೀವಿ ನಾವು ಎಲ್ರಿಗೂ ಎಲ್ಲ ಹಂತದಲ್ಲೂ ಈ ಚಿಂತನೆ ಬರುತ್ತೆ ಡಾಕ್ಟರ್ ಬಿ ಎಂ ಹೆಗ್ಡ ಸಣ್ಣ ಪುಸ್ತಕ ಬರೆದಿದ್ದಾರೆ ಒಂದು ನಾಲ್ಕಾರು ಪೇಜಿನ ಪುಸ್ತಕ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರಲ್ಲಿ ಬಾಲ್ಯದಿಂದಲೇ ಒಂದು ಸ್ಪಿರಿಚುವಲ್ ಓರಿಯೆಂಟೇಷನ್ ಅಂತ ಹೇಳಿದರೆ ಹೂ ಎ ಮಾಹಿ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕಲ್ಲ ನಾನು ನನ್ನೇ ಅರ್ಥ ಮಾಡ್ಕೊಳ್ತೀನಿ ಜಗತ್ತನೇ ಅರ್ಥ ಮಾಡ್ಕೊಳ್ತೀನಿ ನನಗೂ ಜಗತ್ತಿಗೆ ಏನು ಸಂಬಂಧ ವಾಟ್ ಈಸ್ ರಿಲೇಷನ್ ಬಿಟ್ ಮೀ ಆ್ಯಂಡ್ ಎನಿಥಿಂಗ್ ಎನ್ ಎವ್ರಿಥಿಂಗ್ ಔಟ್ಸೈಡ್ ಇಲ್ಲಿ ಬದುಕಿದಾಗ ಹೇಗೆ ಬದುಕಬೇಕು ಇದೆಲ್ಲವೂ ಕೂಡ ವ್ಯಕ್ತಿತ್ವ ವಿಕಸನದ ಅಥವಾ ಬದುಕನ್ನು ಸುಂದರಗೊಳಿಸುವಂಥ ಒಂದು ಪ್ರಯತ್ನ ಇದು ನಾನು ಎಲ್ಲ ಕಡೆ ಈ ಮಾತು ಹೇಳ್ತೀನಿ ಸಾಕ್ರಟಿಸ್ ಹೇಳ್ತಾನೆ ಅವನು ಒಂದು ಕಡೆಯಲ್ಲಿ ಅವನ ಪ್ರೇಯರ್ ಬೆಳಗ್ಗೆ ದೇವರಿಗೆ ಪ್ರಾರ್ಥನೆ ಮಾಡೋದು ಮೆಡಿಟೇಷನ್ ಹೇಳೋದ್ರಲ್ಲ ಯಾರೋ ಅವ್ನು ಕೇಳಿದಾಗ ಅವನು ಹೇಳಿದ ಮಾತಿದ್ದು ನೀನು ಏನಪ್ಪ ಪ್ರೇಯರ್ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದೆಯಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ ಗಾಡ್ ಮೇಕ್ ಮೀ ಬ್ಯೂಟಿಫುಲ್ ಫ್ರಮ್ ವಿಧಿನ್ ಅಂತೇಳಿ ಹೊರಗಡೆಯಿಂದ ಚೆನ್ನಾಗಿ ಕಾಣೋದಕ್ಕೆ ನಾನು ತುಂಬ ಸಂಗತಿಗಳನ್ನು ಮಾಡ್ತೀವಿ ನಾನು ಅಂತರಂಗದ ಸೌಂದರ್ಯವನ್ನು ವೃದ್ಧಿಸುವ ಹಾಗೆ ಮಾಡುವ ಸೊ ನೀವು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಬೇಕು ಅಂತ ಹೇಳಿದರೆ ಇದನ್ನು ತಾತ್ವಿಕವಾಗಿ ವಿಮರ್ಶೆ ಮಾಡಬೇಕು ಇದು ನಮ್ಮ ಸಮಾಜದಲ್ಲಿತ್ತು ವ್ಯಕ್ತಿಯ ಬದುಕಿಗೊಂದು ಅದ್ಭುತವಾದ ಉದ್ದೇಶವನ್ನು ಒಂದು ದೃಷ್ಟಿಕೋನವನ್ನು ಕೊಡುವಂಥ ಪ್ರಯತ್ನ ಇತ್ತು ಅದರಲ್ಲಿ ವ್ಯಾವಹಾರಿಕ ದೃಷ್ಟಿಕೋನ ತುಂಬ ಕಡಿಮೆ ಇತ್ತು ತುಂಬ ಕಡಿಮೆ ಇತ್ತು ನಮ್ಮ ಕತೆಗಳು ಒಬ್ಬ ಬಡ ಬ್ರಾಹ್ಮಣ ಇದ್ದ ಒಬ್ಬ ಬಡ ಮಾಸ್ತರ್ ಇದ್ದ ಅಂತಲೇ ಕತೆಗಳು ಪ್ರಾರಂಭ ಆಗುದು ಆ ಬಡತನ ಹೇಳುವಂಥದ್ದು ವ್ಯಾವಹಾರಿಕವಾದ ಸಂಗತಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ಇತ್ತು ಆದರೆ ಬದುಕಿಗೆ ಅದಕ್ಕಿಂತ ಒಂದು ಮಹತ್ವವಾದ ಉದ್ದೇಶ ಇತ್ತು ಅಲ್ಲಿ ಬರತಕ್ಕಂಥ ಪ್ರಜ್ಞೆಯನ್ನು ನಾವು ಹೆಚ್ಚು ಮಾಡ್ ಇದು ಮತ್ತೆ ವಿಮರ್ಶೆಗೆ ಒಳಪಡ್ತದೆ ನಮ್ಮ ದರ್ಶನಗಳಲ್ಲಿ ನಮ್ಮ ಗ್ರಂಥಗಳಲ್ಲಿ ನಮ್ಮ ಪರಂಪರೆಯಲ್ಲಿ ಭಗವಂತನಿಗೆ ಮತ್ತು ನಿಮಗಿರುವಂಥ ಸಂಬಂಧವನ್ನ ಅರ್ಥೈಸುವಂತ ಪ್ರಯತ್ನ ಮಾಡಿದ್ರು ಇದು ಯಾರ್ದು ಮೇಲೆ ಟೀಕೆ ಮಾಡುವಂಥದ್ದಲ್ಲ ಈ ಜಗತ್ತನ್ನು ಸಷ್ಟಿ ಮಾಡಿದ್ದೇ ನಿನ್ನ ಉಪಭೋಗಕ್ಕಾಗಿ ಹೇಳುವಂತ ಎಲ್ಲಿಯಾದ್ರೂ ಚಿಂತನೆ ಬಂದುಬಿಟ್ರೆ ಭಗವಂತ ನಿನ್ನನ್ನು ಸೃಷ್ಟಿ ಮಾಡಿದ ಆಮೇಲೆ ನೀನು ಸುಖವಾಗಿರ್ಬೇಕು ಹೇಳುವ ಕಾರಣಕ್ಕಾಗಿ ಮುಂದೆ ಎಲ್ಲ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ದೃಷ್ಟಿಕೋನ ಏನಾಗುತ್ತೆ ಒಂದು ಮನೆಯಲ್ಲಿ ತಾಯಿ ಹಳ್ಳಿ ಶಾಲಾ ಕಾಲೇಜ್ ಕಲ್ತಿಲ್ಲ ಆಕೆ ಚಿಕ್ಕ ಮಗು ಗೋಡೆ ಬದಿನಲ್ಲಿ ಲೈನಾಗಿ ಇರುವೆ ಸಾಲು ಕಟ್ಕೊಂಡು ಹೋಗೋದನ್ನು ನೋಡುತ್ತೆ ಕುತೂಹಲಕ್ಕೆ ಒಂದು ಕಡ್ಡಿ ತಗೊಂಡು ಚುಚ್ಚಕ್ಕೆ ಹೋಗುತ್ತೆ ತಾಯಿ ಏನು ಹೇಳ್ತಾರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಮ್ಮ ಮಗು ಅದು ಮಾಡಬೇಡ ಅದು ಅದು ಪಾಪದ ಕೆಲಸ ನಿಂಗೆ ಮುಂದಿನ ಜನ್ಮದಲ್ಲಿ ತೊಂದರೆ ಆಗುತ್ತೆ ಅದು ಇನ್ನೊಂದು ನಿನ್ನ ಹಾಗೆ ಅದು ಅದಕ್ಕೆ ಹಿಂಸೆ ಮಾಡಬಾರ್ದು ಈ ಒಂದು ಮೌಲ್ಯ ಇದೆಯಲ್ಲ ಇದು ಶಾಲಾ ಕಾಲೇಜಲ್ಲಿ ಹೇಳ್ಕೊಡ್ತೀವ ನಾವು ಇದು ನಮ್ಮ ಪರಂಪರೆ ಇತ್ತು ಇದು ಪಾಪ ಪುಣ್ಯದ ಕಲ್ಪನೆ ಇತ್ತು ಪುನರ್ಜನ್ಮದ ಕಲ್ಪನೆ ಇತ್ತು ನಾನು ಈ ಜನ್ಮದಲ್ಲಿ ಈ ಕೆಟ್ಟ ಕೆಲ್ಸಗಳನ್ನ ಮಾಡಿದ್ರೆ ನಂಗೆ ಮುಂದಿನ ಜನ್ಮದಲ್ಲಿ ಅನ್ಯ ಆಗುತ್ತೆ ಇದೋ ಎಲ್ಲೋ ಗೊತ್ತಿಲ್ಲ ನನಗೆ ಅದನ್ನು ನಿಮ್ಮ ಜೀವನಕ್ಕೊಂದು ವ್ಯಾಲ್ಯೂ ಓರಿಯಂಟೇಷನ್ ಇತ್ತು ಇವತ್ತು ಆಧುನಿಕ ಶಿಕ್ಷಣ ಅಂತ ಹೇಳಿಕೊಂಡು ಈ ರೀತಿಯ ಮೌಲ್ಯಗಳನ್ನ ಹೇಳಿಕೊಡೋದನ್ನ ಮೌಢ್ಯ ಅಂತ ಹೇಳಿ ಕೊಟ್ಟಿದ್ದೀವಿ ಅದು ಮೌಲ್ಯ ಆಗಿತ್ತು ಮೌಢ್ಯ ಆಗಿರ್ಲಿಲ್ಲ ಹಾಗಾಗಿ ಸಂದೇಹಗಳು ಬಂದ್ಬಿಟ್ಟಿದೆ ನಮ್ಗೆ ದ್ವಂದ್ವ ನೀತಿ ಯಾಕೆ ಇದನ್ನ ನಂಬಬೇಕು ಅಂತ ನಾನೊಬ್ಬ ಚೆನ್ನಾಗಿದ್ರೆ ಸಾಕು ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತು ಅಪ್ಪ ಅಮ್ಮ ಅವರು ಕರ್ತವ್ಯ ಮಾಡಿದ್ದಾರೆ ಅವ್ರನ್ನ ಯಾಕೆ ನೋಡ್ಕೋಬೇಕು ನಾನು ಅಮೆರಿಕದಲ್ಲಿ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಇದೆ ಬಿಕಾಸ್ ಸ್ಟೇಟ್ ಟೇಕ್ಸ್ ಕೇರ್ ಆಫ್ ಎರಿಬಡಿ ಹದಿನಾಲ್ಕು ಹದಿನೈದು ವರ್ಷ ಅಂದರೆ ಮಗ ಹೊರಟೋಗ್ಬಿಡ್ತಾನೆ ಆಮೇಲೆ ಅವನು ಎಲ್ಲೋ ಹುಟ್ಟದ ಹಬ್ಬಕ್ಕೆ ಮದುವೆ ಆದ ದಿವಸಕ್ಕೆ ಯಾವುದೋ ಒಂದು ಹಬ್ಬಕ್ಕೆ ಒಂದು ಕಾರ್ಡ್ ಕೊಡೋದು ಬಿಟ್ಟರೆ ಆ ಸಂಬಂಧಗಳಿಲ್ಲ ಮಗೊಂದು ಈ ಪ್ರಶ್ನೆ ಕೇಳಿದ್ದೆ ಸಂಬಂಧಗಳ ಬಗ್ಗೆ ಅವರಿಗೆ ಸರಿ ನಾನು ಅದನ್ನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಅವರು ಅದು ಅದನ್ನು ಸರಿ ಅಂತ ಒಪ್ಕೊಂಡು ಆ ಒಂದು ವ್ಯವಸ್ಥೆ ಬೆಳೆಸ್ಕೊಂಡಿದ್ದಾರೆ ಆ ವಯಸ್ಸಾದನ್ನು ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ದೇಶ ಹಾಗೆ ಇರಲಿಲ್ಲ ನಮ್ಗೆ ಅದು ಸರಿಯಾಗಲಿಕ್ಕಿಲ್ಲ ನಮ್ಮ ದೇಶದಲ್ಲಿ ಅಲ್ಲೆಲ್ಲೂ ಒಂದೊಂದು ಕೊರತೆಗಳು ಇರ್ಬೋದಿಲ್ಲ ಹೇಳಲ್ಲ ನಾನು ಬಿ ರೂಟೆಡ್ ಸೊ ದ್ಯಾಟ್ ಯು ಕೆನ್ ಟೇಕ್ ವಿಂಗ್ಸ್ ಅಂತ ಒಂದು ಮಾತಿದೆ ನಮ್ಮ ಪರಂಪರೆಯಿಂದ ನಮ್ಮ ಬೇರುಗಳನ್ನು ಕಳಚಿಕೊಂಡ್ರೆ ನಾವು ಎಲ್ಲೂ ಇಲ್ಲದವ್ರು ಆಗ್ಬಿಡ್ತೀವಿ ನನ್ನೊಬ್ಬ ಭಾರತೀಯ ಅಂತ ಯಾಕೆ ಕರಿತಾನೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಸೊ ಈ ರೀತಿಯ ಪಾರಂಪರಿಕ ಮೌಲ್ಯಗಳು ಸನಾತನ ಮೌಲ್ಯಗಳು ನಾನು ಇದು ಧರ್ಮದ ಆಧಾರದಲ್ಲಿ ಹೇಳ್ತೇನೆ ಸನಾತನ ಅಂದರೆ ತುಂಬ ಹಳೆಯದಾದ ಮೌಲ್ಯಗಳು ಯಾಕಂದರೆ ಅದೇ ಒಂದು ದೊಡ್ಡ ಡಿಬೇಟಬಲ್ ಇಶ್ಯೂ ಆಗುತ್ತೆ ಸೊ ಭಾರತ ಅಂತ ಕರೆಸ್ಕೊಳ್ಬೇಕಾದ್ರೆ ಆ ಭಾರತದ ಪರಂಪರೆಯ ಹಿಂದಿರುವಂಥ ಸಾವಿರಾರು ವರ್ಷಗಳ ಒಂದು ಅನುಭವದ ಸಾರ ಏನಿದೆ ಅದು ಅದು ನಮ್ಮ ಜನಜೀವನದಲ್ಲಿ ಪ್ರತಿಬಿಂಬಿತ ಆಗತ್ತ ಆಗ್ತಾ ಆಗ್ತಾ ಋಗ್ವೇದದ ಒಂದು ಬಹಳ ಶ್ರೇಷ್ಠವಾದ ರುಕ್ಕಿದೆ ಆನೋ ಭದ್ರಾಹ ಕೃತವಾಹೆ ಅಂತು ವಿಶ್ವತಃ ಅಂತ ಅಂದರೆ ಎಷ್ಟು ಮುಕ್ತವಾದ ಮನಸ್ಸಿತ್ತು ನೋಡಿ ಜಗತ್ತಿನ ಎಲ್ಲೆಡೆಯಿಂದ ಒಳ್ಳೆಯ ವಿಚಾರಗಳು ನನ್ನ ಕಡೆಗೆ ಹರಿದು ಬರಲಿ ಎಲ್ಲೂ ಇಲ್ಲಿದ ಬೇಡ ಅಂತ ಹೇಳಿಲ್ಲ ಅಲ್ಲಿಂದ ಬೇಡ ಇಲ್ಲಿ ಬೇಡ ಅಂತ ಹೇಳಲಿಲ್ಲ ಅದು ಒಳ್ಳೇದಾ ಒಳ್ಳೇದು ಹೇಳಿದರೆ ಸಾರ್ವಕಾಲಿಕವಾದದ್ದು ಅಂತ ಎಲ್ರಿಗೂ ಅನ್ವಯ ಆಗುವಂಥದ್ದು ಅಷ್ಟೇ ಒಳ್ಳೆದನ್ನು ಡಿಫೈನ್ ಮಾಡಬೇಕು ಅಂತ ಹೇಳಿದರೆ ವಿಚ್ ಇಸ್ ನಾಟ್ ಬೌಂಡ್ ಬೈ ಟೈಮ್ ವಿಚ್ ಇಸ್ ಅಪ್ಲಿಕೇಬಲ್ ಟು ಎವ್ರಿಬಡಿ ಅಮೆರಿಕದಿಂದ ಬಂದ ತಗೊಳ್ಳಿ ಒಳ್ಳೇದಾದರೆ ಇನ್ನೊಂದು ಕಡೆ ಬಂದ ತಗೊಳ್ಳಿ ಒಳ್ಳೇದಾದರೆ ನಿಮ್ಮಲ್ಲಿ ಯಾವುದು ಒಳ್ಳೇದಿಲ್ವ ಅದನ್ನು ಬಿಟ್ಟುಬಿಡಿ ಸೊ ಈ ರೀತಿಯ ಒಂದು ಜಜ್ಮೆಂಟ್ ನಮ್ಮಲ್ಲಿ ಬರಬೇಕು ನಮ್ಮ ಸಮಾಜದಲ್ಲಿ ಬರಬೇಕು ನಾವು ಕ್ಷಣಿಕವಾದದ್ರ ಹಿಂದೆ ಹೋಗ್ತಾ ಹೋಗ್ತಾ ಶಾಶ್ವತವಾದನ್ನು ಇದ್ದೀವಿ ನಮ್ಮಲ್ಲಿರುವ ಒಳ್ಳೆಯದನ್ನು ಬಿಟ್ಟು ಬಿಟ್ಟು ಒಳ್ಳೆಯದಲ್ಲದ ಅಥವಾ ಕ್ಷಣಿಕ ಆಕರ್ಷಣೆಗೊಳಗ ಸಂಗತಿಗಳನ್ನು ಬಹಳ ಅಪ್ಯಾಯಮಾನವಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ ನಮ್ಮ ಪರಂಪರೆಯ ಆಚರಣೆಯಲ್ಲಿರುವಂಥ ಶ್ರೇಷ್ಠವಾದ ಮೌಲ್ಯಗಳನ್ನು ಬಿಡ್ತಾ ಇದ್ದೀವಿ ಇದು ಎಲ್ಲೋ ಬದಲಾವಣೆಗೆ ಸಂಬಂಧಗಳ ಶಿಥಿಲತೆಗೆ ಕಾರಣ ಆಗ್ತಾ ಇದೆ ಅದು ಕೌಟುಂಬಿಕ ಇರಬಹುದು ಸಾಮಾಜಿಕ ಇರಬಹುದು ಇರಬಹುದು ಖಂಡಿತ ಏನು ಇವತ್ತು ವಿಶೇಷವಾಗಿ ಸಾಕಷ್ಟು ವಿಚಾರಧಾರೆಗಳನ್ನು ನಿಮ್ಮ ರಾಜಕೀಯ ಜೀವನವನ್ನು ಹೊರತುಪಡಿಸಿ ಒಂದು ನಮ್ಮ ಇವತ್ತಿನ ಸ್ನೇಹಿತ ಸ್ನೇಹಿತರಿಗೆ ಅಂದ್ರೆ ಯುವಕರಿಗೆ ಸ್ನೇಹಿತರಾಗಿ ಹಿರಿಯರಾಗಿ ಸಾಕಷ್ಟು ಸಲಹೆ ಮತ್ತು ವಿಚಾರಧಾರೆಗಳನ್ನ ಹಂಚಿಕೊಂಡ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳು ಧನ್ಯವಾದ ನಮಸ್ಕಾರ ಪ್ರೇ ವೀಕ್ಷಕರೇ ಇವತ್ತಿನ ಪರ್ಸ್ನಾಲ್ಟಿ ಪೇಜ್ನಲ್ಲಿ ಈ ಭಾಗದ ಅಂದರೆ ನಮ್ಮ ಕರಾವಳಿ ಭಾಗದ ಮತ್ತು ಕರ್ನಾಟಕದ ಪ್ರಮುಖ ರಾಜಕೀಯ ಧೋರಣಿಯರಲ್ಲಿ ಜೊತೆಗೆ ವಿಶೇಷವಾದಂಥ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ತಮ್ಮದೇ ಆದಂಥ ಜೀವನಾನುಭವ ಶೈಲಿಯೊಂದಿಗೆ ಸಮೀಕರಣವನ್ನು ಮಾಡುತ್ತಾ ಇವತ್ತಿನ ಪರ್ಸ್ನಾಲ್ಟಿ ಪೇಜ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡರು ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ನಿಮ್ಮ ಮೂರನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿ ವಿ ನಮಸ್ತೆ